ஓம் பவித்ரம் சரிதம் யஸ்யா பவித்ரம் ஜீவனம் ததா பவித்ரதா ஸ்வரூபிணி தஸ்யை குர்மோ நமோ நம. ஸ்ரீமாதையவரு ಶಿವರಾಮನ ವ್ಯಾಕುಲ ಹೃದಯದ ಅಳುವಿಗೆ ಕರಗಿ ಹೇಳ್ತಾರೆ, ನಾನೇ ಕಾಳಿಕಾದೇವಿ, ನಿನ್ನ ಜವಾಬ್ದಾರಿಯನ್ನ ನಾನು ವಹಿಸಿಕೊಂಡಿದ್ದೇನೆ ಅಂತ. ಈಗ ಶ್ರೀಮಾತೆಯವರೇನೋ ಹಾಗೆ ಹೇಳಿದ್ರು ನಿಜ, ಆದರೆ ಅವರು ತಮ್ಮನ್ನ ತಾವೇ ದೇವಿ ಅಂತ ಒಪ್ಪಿಕೊಂಡದ್ದು ಶಿವರಾಮನನ್ನ ಸಮಾಧಾನ ಪಡಿಸೋದಕ್ಕಾಗಿ ಇರಬಹುದಲ್ವೇ ಅಂತ ಯಾರಾದರೂ ಒಂದು ಪ್ರಶ್ನೆ ಹಾಕಬಹುದು. ಆದರೆ ಶ್ರೀಮಾತಿಯವರಲ್ಲಿ ಪ್ರಕಟಗೊಂಡಂತಹ ದಿವ್ಯ ಭಾವವನ್ನ ಅಲ್ಲೇ ಪಕ್ಕದಲ್ಲಿ ನಿಂತಹ ಬ್ರಹ್ಮಚಾರಿಗಳಿದ್ದಾರಲ್ಲ, ಅವರು ಈ ದಿವ್ಯ ಭಾವವನ್ನ ನೋಡಿ ವಿಸ್ಮಯ ಮೂಕರಾದಂತಹ ಸಾಕ್ಷಿ ಇದೆಯಲ್ವೇ. ಅಲ್ಲದೆ ಶಿವರಾಮ ಹಾಗೆ ಅತ್ತು ಕರೆದು ಕೇಳಿದ ಮಾತ್ರಕ್ಕೆ ಶ್ರೀಮಾತಿಯವರು ತುಂಬ ಅಸಹಾಯಕರಾಗಿ ತಮ್ಮ ದೇವಿತ್ವವನ್ನು ಒಪ್ಪಿಕೊಳ್ಳಬೇಕಾದ ಕಾರಣವೇನೂ ಇರಲಿಲ್ಲ. ಸಮಯ ಬಂದರೆ ನಿರ್ದಾಕ್ಷಿಣ್ಯವಾಗಿ ಒಪ್ಪಿಕೊಳ್ಳದೆ ಇದ್ದಂತಹ ಸಂದರ್ಭಗಳು ಕೂಡ ಇವೆ. ಜನ ಕೇವಲ ಭಾವಾವೇಗಕ್ಕೆ ಒಳಗಾಗಿ ಶ್ರೀಮಾತಿಯವರು ಸಾಕ್ಷಾತ್ ಜಗಜ್ಜನನಿ ದೇವಿ ಅಂತ ಮುಖಸ್ತುತಿ ಮಾಡೋದಕ್ಕೆ ಬಂದ್ರೆ, ಅಥವಾ ಅದು ಕೇವಲ ಮುಖಸ್ತುತಿ ಅಂತ ಅನ್ನೋದು ಶ್ರೀಮಾತೆಯವರ ಮನಸ್ಸಿಗೆ ಅನಿಸಿದ್ರೆ ತಕ್ಷಣ ಅವರು ಬೇಸರಗೊಂಡು ಬೈದು ಬಿಡ್ತಿದ್ರು. ಜನ ಸುಮ್ಮನೆ ಭಾವಾವೇಶದ ಭ್ರಮೆಗೆ ಒಳಗಾಗಬಾರದು ಅಂತ ಅನ್ನೋದು ಶ್ರೀಮಾತೆಯವರ ಅಭಿಪ್ರಾಯ. ಸಾಮಾನ್ಯ ಜನರ ಅಗ್ಗದ ಹೊಗಳಿಕೆಯಿಂದ ಅವರು ದೇವಿಯಾಗಿ ಮೆರೆಯಬೇಕಾಗಿಲ್ಲ. ಆದ್ರಿಂದ ಭಕ್ತರ ಪ್ರಶಂಸೆಯಲ್ಲಿ ಮುಖಸ್ತುತಿಯ ದಾಟಿ ಕಂಡು ಬಂದಾಗ ಶ್ರೀಮಾತೆಯವರು ಸ್ವಲ್ಪ ಬಿರುಸಾಗುತ್ತಿದ್ರು. ಹೀಗಿದ್ರೂ ಕೂಡ ಅಂತಂದ್ರೆ ಶ್ರೀಮಾತೆಯವರು ಕೇವಲ ಕೆಲವು ವಿಚಿತ್ರ ಸಂದರ್ಭಗಳಲ್ಲಿ ತಮ್ಮ ದೇವಿತ್ವವನ್ನು ಅಂಗೀಕರಿಸದೆ ಹೋದರೂ ಕೂಡ ಅವರ ಸುತ್ತಮುತ್ತ ಇದ್ದ ಶ್ರದ್ಧಾವಂತ ಹಾಗೂ ಬುದ್ಧಿವಂತ ಭಕ್ತರು ಮಾತ್ರ ಶ್ರೀಮಾತೆಯವರಲ್ಲಿ ದೈವಿ ಶಕ್ತಿ ಸ್ಪಷ್ಟವಾಗಿ ಆವಿರ್ಭಾವಗೊಳ್ಳೋದನ್ನ ಕಾಣೋದಕ್ಕೆ ಸಮರ್ಥರಾಗುತ್ತಿದ್ರು. ಶ್ರೀಮಾತೆಯವರು ತಮ್ಮ ಅಪೂರ್ವವಾದ ವಿನಯದಿಂದ ಹಾಗೂ ಸಂಯಮ ಶಕ್ತಿಯಿಂದ ತಮ್ಮ ದಿವ್ಯತೆಯನ್ನ ಸಂವರಣಗೊಳಿಸಿಕೊಂಡು ಸಾಮಾನ್ಯ ಸರಳ ಗ್ರಾಮ್ಯ ಹೆಂಗಸಿನಂತೆ ನಡೆದುಕೊಂಡರೂ ಕೂಡ ಅವರಲ್ಲಿ ಆಗಾಗ ಉಜ್ವಲವಾಗಿ ವ್ಯಕ್ತಗೊಳ್ಳುತ್ತಿದ್ದಂತಹ ದೇವಿತ್ವವನ್ನ ಈ ಶ್ರದ್ಧಾವಂತ ಹಾಗೂ ಬುದ್ಧಿವಂತ ಭಕ್ತರು ಸ್ಪಷ್ಟವಾಗಿ ಕಂಡು ಅನುಭವಿಸ್ತಾ ಇದ್ರು. ಹೀಗೆ ಶ್ರೀಮಾತೆಯವರು ತಮ್ಮ ದಿವ್ಯತೆಯನ್ನ ಶ್ರದ್ಧಾವಂತರ ಮುಂದೆ ವ್ಯಕ್ತಗೊಳಿಸ್ತಾ, ಸೋಗಿನವರ ಮುಂದೆ ಗುಪ್ತಗೊಳಿಸ್ತಾ ತಮ್ಮ ನರಲೀಲೆಯನ್ನ ತುಂಬ ಯಶಸ್ವಿಯಾಗಿ ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಶ್ರೀಮಾತೆಯವರು ಲಜ್ಜಾಪಟಾವೃತೆ, ನಮ್ರತೆಯ ಪ್ರತಿಮೂರ್ತಿ. ತಾವು ಹಲವಾರು ಜನ ಭಕ್ತರಿಗೆ ಮಂತ್ರದೀಕ್ಷೆ ಕೊಟ್ಟ ಗುರುವಾದರೂ ಕೂಡ ಅವರು ತಮ್ಮ ಶಿಷ್ಯರುಗಳಿಗೆ ಶ್ರೀರಾಮಕೃಷ್ಣರ ಭಾವಚಿತ್ರವನ್ನು ತೋರಿಸಿ ಅವರೇ ನಿಮ್ಮ ಗುರು ಅಂತ ಹೇಳ್ತಾ ಇದ್ರು. ಶ್ರೀಮಾತೆಯವರು ಕೂಡ ಸ್ವತಃ ಗುರುವಲ್ವೇ, ಅವರಿಗೂ ಕೂಡ ನಿಗ್ರಹಾನುಗ್ರಹ ಸಾಮರ್ಥ್ಯ ಇದೆ ಅಲ್ವೇ. ಅಂದಮೇಲೆ ಅವರು ಶ್ರೀರಾಮಕೃಷ್ಣರೇ ಗುರು ಅಂತ ಯಾಕೆ ಹೇಳಬೇಕಾಗಿತ್ತು ಅಂತ ಕೇಳಿದ್ರೆ, ಇದು ವಿನಯ ಸೂಚಕವಾದ ಮಾತು. ಗುರುವಾಗುವ ಸಾಮರ್ಥ್ಯ ಇರುವವನಲ್ಲಿ ಈ ಮೂರು ಮುಖ್ಯಾಂಶಗಳು ಇರಲೇಬೇಕು. ಯಾವುದದು ಅಂತಂದ್ರೆ ಬ್ರಹ್ಮನಿಷ್ಠೆ, ಕಾಮರಾಹಿತ್ಯ, ಅಹಂಕಾರ ರಾಹಿತ್ಯ. ಶ್ರೀಮಾತೆಯವರು ಅತ್ಯಂತ ಉನ್ನತ ಮಟ್ಟದ ಗುರುಸ್ಥಾನದಲ್ಲಿದ್ದರೂ ಕೂಡ ಯಾವುದೇ ಬಗೆಯ ಅಹಂಕಾರಕ್ಕೂ ಅವಕಾಶ ಕೊಡ್ತಿರಲಿಲ್ಲ. ಅವರು ತಮ್ಮನ್ನ ಶ್ರೀರಾಮಕೃಷ್ಣರ ಪದಾಶ್ರಿತರು
ಅಂತಲೇ ತಿಳಿದುಕೊಳ್ತಿದ್ರು. ಒಮ್ಮೆ ಒಬ್ಬಳು ಭಕ್ತೆ ಶ್ರೀಮಾತೆಯವರ ಹತ್ತಿರ, ಅಮ್ಮ ನೀವು ಸಾಕ್ಷಾತ್ ಜಗದಂಬೆ, ನೀವೇ ಎಲ್ಲವೂ ಆಗಿದ್ದೀರಿ ಅಂತ ಹೀಗೆ ಹೊಗಳ್ತಾಳೆ. ಹೀಗೆ ಹೊಗಳುವಾಗ ಆ ಭಕ್ತೆಯ ಉದ್ದೇಶ ಏನಿದ್ದಿರಬಹುದು ಅಂತ ತಿಳಿಯೋದು ನಮಗೆ ಕಷ್ಟ. ಆದರೆ ಶ್ರೀಮಾತಿಯವರಿಗೆ ತಿಳಿಯದೇ ಇರೋದಿಲ್ಲ. ತಕ್ಷಣ ಅವರು ಅವಳನ್ನ ಗದರಿಸಿ ಹೇಳ್ತಾರೆ, ಹೋಗು ನಡೆ ಇಲ್ಲಿಂದ, ಜಗದಂಬೆ ಅಂತೆ ಜಗದಂಬೆ. ಶ್ರೀರಾಮಕೃಷ್ಣರು ದಯಮಾಡಿ ತಮ್ಮ ಪಾದದಡೆಯಲ್ಲಿ ಆಶ್ರಯ ಕೊಟ್ಟಿರೋದ್ರಿಂದ ನಾನು ಬದುಕಿಕೊಂಡಿದ್ದೇನೆ. ನೀವು ಜಗದಂಬೆ ಜಗಜ್ಜನನಿ ಅಂತ ಏನೇನೋ ಹೇಳ್ತಾ ಇದೀಯ ಹೊರಡಲಿಂದ ಅಂತ ಹೀಗೆ ಬಿರುಸಾಗಿ ಹೇಳ್ತಾರೆ ಶ್ರೀಮಾತೆಯವರು. ಶ್ರೀರಾಮಕೃಷ್ಣ ಪೋಂಥಿ ಅಂತನೋ ಬಂಗಾಳಿ ಕಾವ್ಯದ ಹೆಸರು ನಿಮ್ಮಲ್ಲಿ ಕೆಲವರಿಗೆ ತಿಳಿದಿರಬಹುದು. ಈ ಕಾವ್ಯ ಬಂಗಾಳದಲ್ಲಿ ಈಗ ಬಹಳ ಪ್ರಸಿದ್ಧವಾಗಿದೆ. ಇದರಲ್ಲಿ ಶ್ರೀರಾಮಕೃಷ್ಣರ ದಿವ್ಯ ಜೀವನವನ್ನ ತುಂಬ ಸೊಗಸಾಗಿ ವರ್ಣಿಸಲಾಗಿದೆ. ಒಂದಾನೊಂದು ದಿನ ಜಯರಾಮ್ ಬಾಟಿಯಲ್ಲಿ ಶ್ರೀಮಾತೆಯವರ ಮನೆಯ ಜಗಲಿಯ ಮೇಲೆ ಆ ಕಾವ್ಯವನ್ನ ಯಾರೋ ಓದುತ್ತಾ ಇದ್ದಾರೆ. ಶ್ರೀಮಾತೆಯವರು ಕೆಲ ಜನ ಭಕ್ತರೊಂದಿಗೆ ಕುಳಿತುಕೊಂಡು ಅದನ್ನ ಕೇಳ್ತಾ ಇದ್ರು. ಈಗ ಆ ಕಾವ್ಯದಲ್ಲಿ ಶ್ರೀರಾಮಕೃಷ್ಣರ ವಿವಾಹದ ಅಂಶವನ್ನ ಓದುತ್ತಾ ಇದ್ದಾರೆ. ಆ ಭಾಗದಲ್ಲಿ ಶ್ರೀಮಾತೆಯವರನ್ನ ಸಾಕ್ಷಾತ್ ಜಗನ್ಮಾತೆ ಅಂತ ಬಹಳವಾಗಿ ಸ್ತುತಿ ಮಾಡಿ ವರ್ಣಿಸಲಾಗಿದೆ. ಶ್ರೀಮಾತೆಯವರು ಈ ಭಾಗವನ್ನ ಕೇಳಿದವರು ತಕ್ಷಣ ಅಲ್ಲಿಂದ ಎದ್ದು ಹೊರಟು ಹೋಗ್ತಾರೆ. ಯಾಕೆ? ವಿನಯ, ನಮ್ರತೆ. ತಮ್ಮ ಹೊಗಳಿಕೆಯ ಮಾತನ್ನ ತಮ್ಮ ಎದುರಿಗೆ ಹೇಳ್ತಾ ಇದ್ರೆ ಶ್ರೀಮಾತೆಯವರು ಸಹಿಸಿಕೊಳ್ಳಾರರು. ಇನ್ನೊಮ್ಮೆ ಶ್ರೀಮಾತೆಯವರು ಕೋಥಾರ್ ಅನ್ನೋ ಊರಿಗೆ ಹೋಗಿದ್ದಾಗ ನಡೆದಂತಹ ಘಟನೆ ಇದು. ಅಲ್ಲಿ ಒಂದು ದಿನ ಹೀಗೆ ಶ್ರೀಮಾತೆಯವರು ಏಕಾಂಗಿನಿಯಾಗಿ ಕುಳಿತುಕೊಂಡು ಗಾಢವಾದ ಆಲೋಚನೆಯಲ್ಲಿ ಮುಳುಗಿದ್ದಾರೆ. ಆ ಹೊತ್ತಿಗೆ ಅಲ್ಲಿಗೊಬ್ರು ಬ್ರಹ್ಮಚಾರಿಗಳು ಬರ್ತಾರೆ. ಶ್ರೀಮಾತೆಯವರು ತಾವು ಮಾಡುತ್ತಿದ್ದ ಆಲೋಚನೆಯನ್ನ ಹೇಳ್ತಾರೆ ಅವರ ಹತ್ರ. ಅಂತೂ ಶ್ರೀರಾಮಕೃಷ್ಣರು ಪುನಃ ಪುನಃ ಬರ್ತಾ ಇದ್ದಾರೆ. ಒಬ್ಬನೇ ಚಂದ್ರ ಪುನಃ ಪುನಃ ಉದಯಿಸ್ತಾ ಇದ್ದಾನೆ. ಬೇರೆ ಉಪಾಯ ಇಲ್ಲ, ಅವರು ಸಿಕ್ಕಿಬಿದ್ದಿದ್ದಾರೆ. ಈ ಜೀವಿಗಳೆಲ್ಲ ಈ ಲೋಕಕ್ಕೆ ಪುನಃ ಪುನಃ ಬಂದು ದುಃಖದ ಮೇಲೆ ದುಃಖವನ್ನ ಅನುಭವಿಸ್ತಾ ಎಷ್ಟೊಂತ ಸಹಿಸಿಕೊಳ್ತಾರೆ ಅಂತನೋ ಮಾತಿದೆ. ಆದ್ರೆ ಹೀಗೆ ಪುನಃ ಪುನಃ ಬರಬೇಕಾದ ಪಾಡು ಕೇವಲ ಜೀವಿಗಳಿಗೆ ಮಾತ್ರವೇನೋ? ಶ್ರೀರಾಮಕೃಷ್ಣರು ಬರಲೇಬೇಕಾಗಿದೆಯಲ್ಲ. ಈ ವಿಷಯವನ್ನೇ ಇಲ್ಲಿ ಕುಳಿತುಕೊಂಡು ಭಾವಿಸ್ತಾ ಇದ್ದೆ ನಾನು. ಅಂತೂ ಇದಕ್ಕೆ ಕೊನೆಯೇ ಇಲ್ಲ. ಶ್ರೀರಾಮಕೃಷ್ಣರಿಗೆ ಎಂಥ ಕಷ್ಟ, ಇದನ್ನು ತಿಳಿಯುವವರು ಯಾರು ಅಂತ ಹೀಗೆ ಹೇಳ್ತಾರೆ ಶ್ರೀಮಾತೆಯವರು ಆ ಬ್ರಹ್ಮಚಾರಿಗಳ ಹತ್ರ. ಆಗ ಆ ಬ್ರಹ್ಮಚಾರಿಗಳು ಹೇಳ್ತಾರೆ, ಏನಮ್ಮ ಕೇವಲ ಶ್ರೀರಾಮಕೃಷ್ಣರಿಗೆ ಮಾತ್ರವೇನು, ನಿಮಗೂ ಕಷ್ಟ ಅಲ್ವೇ? ಅವರು ನೀವು ಒಂದೇ ಅಲ್ವೇ ಅಂತ. ಈ ಮಾತನ್ನ ಕೇಳಿ ಶ್ರೀಮಾತೆಯವರು ಬೈದು ಹೇಳ್ತಾರೆ, ಛೀ ಹುಚ್ಚು ಹುಡುಗ, ಹೀಗಂದ್ಬಿಡೋಣವೇ ನೀನು? ನೀನು ಓದ್ಲಿಲ್ವೇ? ನಾನು ಯಂತ್ರ, ನೀನು ಯಂತ್ರಿ. ನಾನು ಮನೆ, ನೀನು ಮನೆಯ ಯಜಮಾನಿನಿ. ನೀನು ಮಾಡಿಸಿದಂತೆ ನಾನು ಮಾಡ್ತಿದ್ದೇನೆ ಅಂತ. ಎಲ್ಲವೂ ಶ್ರೀರಾಮಕೃಷ್ಣರು, ಶ್ರೀರಾಮಕೃಷ್ಣರ ಹೊರತು ಬೇರೇನೂ ಇಲ್ಲ ಅಂತ ಹೀಗೆ ಹೇಳ್ತಾರೆ ಶ್ರೀಮಾತೆಯವರು. ಇಲ್ಲಿ ನಾವು ಶ್ರೀಮಾತೆಯವರ ಅಪೂರ್ವ ವಿನಯವನ್ನ ಗಮನಿಸಬೇಕು. ಶ್ರೀಮಾತೆಯವರ ಈ ಸಂಭಾಷಣೆಯ ಮರ್ಮವನ್ನ ಸ್ವಲ್ಪ ಒಳಹೊಕ್ಕು ನೋಡಬೇಕಾಗುತ್ತದೆ. ಇಲ್ಲಿ ಅವರು ಶ್ರೀರಾಮಕೃಷ್ಣರ ಆಗಮನದ ಕುರಿತು ಏನ್ ಹೇಳ್ತಾ ಇದ್ದಾರೆ? ಅಂತೂ ಶ್ರೀರಾಮಕೃಷ್ಣರು ಮತ್ತೆ ಮತ್ತೆ ಬರ್ತಾ ಇದ್ದಾರೆ.
ಒಬ್ಬನೇ ಚಂದ್ರ ಪುನಃ ಪುನಃ ಉದಯಿಸ್ತಾ ಇದ್ದಾನೆ ಅಂತ ಈ ಚಂದ್ರನ ಉದಾಹರಣೆ ಕೊಡ್ತಾ ಹೇಳ್ತಾ ಇದ್ದಾರೆ. ಇದೊಂದು ತುಂಬಾ ಅರ್ಥಪೂರ್ಣವಾದ ಉಪಮಾನ. ಚಂದ್ರ ಉದಯಿಸಿದಾಗ ಹೇಗೆ ಬೆಳಕು ತಂಪು ಒಟ್ಟಿಗೆ ಸಿಗ್ತದೋ ಹಾಗೆ ಶ್ರೀರಾಮಕೃಷ್ಣರ ಉದಯದಿಂದ ಜ್ಞಾನ ಪ್ರೇಮ ಈ ಎರಡು ಒಟ್ಟಿಗೆ ಸಿಗುತ್ತದೆ ಜನತೆಗೆ ಅಂತನ್ನೋದು ಒಂದು ಭಾವವಾದರೆ, ಒಬ್ಬನೇ ಚಂದ್ರ ಹೇಗೆ ಪುನಃ ಪುನಃ ಉದಯಿಸ್ತಾನೋ ಹಾಗೇನೇನೆ ಒಬ್ಬನೇ ಭಗವಂತ ಪುನಃ ಪುನಃ ಜನ್ಮ ತಳೆದು ಬರ್ತಾ ಇದ್ದಾನೆ ಅಂತ ಇನ್ನೊಂದು ಭಾವ. ಜೀವಿಗಳೆಲ್ಲ ಅವರವರ ಕರ್ಮ ಫಲಗಳನ್ನು ಅನುಭವಿಸೋದಕ್ಕಾಗಿ ಜನ್ಮ ತಾಳಲೇಬೇಕಾಗಿದೆ. ಆದರೆ ಶ್ರೀರಾಮಕೃಷ್ಣರಿಗೆ ಯಾವ ಕರ್ಮಪಾಶವೂ ಇಲ್ಲ, ಆದರೂ ಅವರು ಮತ್ತೆ ಮತ್ತೆ ಬರಲೇಬೇಕಾಗಿದೆ ಈ ಭೂಮಿಗೆ. ಯಾಕೆ? ಜೀವಿಗಳಿಗೆ ಮಾರ್ಗದರ್ಶನ ನೀಡಿ ಅವರ ಉದ್ಧಾರ ಮಾಡಬೇಕಾಗಿದೆಯಲ್ಲ, ಇದೇ ಅವತಾರ ಪುರುಷರ ಕರ್ಮ. ಆದರೆ ಜೀವಿಗಳ ಕರ್ಮಕ್ಕೂ ಕೊನೆ ಇಲ್ಲ, ಆದ್ರಿಂದ ಅವತಾರ ಪುರುಷರ ಆಗಮನಕ್ಕೂ ಕೊನೆಯೇ ಇಲ್ಲ ಅಂತ ಹೀಗೆ ಹೇಳ್ತಾ ಶ್ರೀಮಾತೆಯವರು ಇನ್ನೊಂದು ಮಾತು ಹೇಳ್ತಾರೆ. ಏನದು? ಶ್ರೀರಾಮಕೃಷ್ಣರಿಗೆ ಎಂಥ ಕಷ್ಟ, ಇದನ್ನ ತಿಳಿಯುವವರು ಯಾರು ಅಂತ. ಈಗ ನಾವೆಲ್ಲ ತಿಳಿಯಲಾಗದಂತಹ ಕಷ್ಟ ಯಾವುದದು ಶ್ರೀರಾಮಕೃಷ್ಣರಿಗೆ? ಶ್ರೀರಾಮಕೃಷ್ಣರಿಗೆ ಶರೀರ ಧಾರಣೆ ಮಾಡೋದಕ್ಕೆ ಅಂತಹ ಕಷ್ಟ ಏನು ಅಂತ ಕೇಳಿದ್ರೆ, ಇದನ್ನ ಅರ್ಥ ಮಾಡಿಕೊಳ್ಬೇಕಾದ್ರೆ ಭಗವಂತನ ಅನಂತತೆಯನ್ನ ನಾವು ಭಾವಿಸಿ ನೋಡಬೇಕು. ಅಂಥ ಅನಂತನಾದ ಭಗವಂತ ಪುಟಾಣಿ ಮಾನವ ಶರೀರದೊಳಗೆ ಹುದುಗಿಕೊಂಡಿರಬೇಕಾದ್ರೆ ಅದೆಷ್ಟು ಕಷ್ಟ ಅಂತನ್ನೋದು ಶ್ರೀಮಾತೆಯವರ ಅಭಿಪ್ರಾಯ. ಇದಕ್ಕೆ ಕೆಲವರು ಇನ್ನೊಂದು ಉಪಾಯ ಹೇಳಬಹುದು, ಭಗವಂತನಿಗೆ ಒಂದು ಉಪಾಯ ಹೇಳಿಕೊಡಬಹುದು. ಏನು ಅಂತಂದ್ರೆ, ಭಗವಂತನಿಗೆ ಸಣ್ಣ ಶರೀರದಲ್ಲಿ ಹುದುಗಿಕೊಳ್ಳೋದು ಕಷ್ಟವಾದ್ರೆ ದೊಡ್ಡ ಶರೀರದಲ್ಲೇ ಜನ್ಮ ತಳೆದು ಬರಬಹುದಲ್ಲ ಅಂತ. ಆದರೆ ಇದೆಲ್ಲ ಹುಡುಗಾಟಿಕೆಯ ಮಾತು. ಯಾಕೆ ಅಂದ್ರೆ, ಎಂಥ ಆನೆಯಂಥ ಶರೀರವೇ ಆದರೂ ಅದರಲ್ಲಿ ಭಗವಂತನ ಅನಂತತೆಯನ್ನ ಹೇಳಿಸೋದಕ್ಕೆ ಸಾಧ್ಯವೇ? ಈ ಸಂದರ್ಭದಲ್ಲಿ ನಾವು ಸ್ವಾಮಿ ವಿವೇಕಾನಂದರ ಒಂದು ಮಾತನ್ನ ಜ್ಞಾಪಕಕ್ಕೆ ತಂದುಕೊಳ್ಬೇಕು. ಅವರು ತಮ್ಮ ಸೋದರ ಸನ್ಯಾಸಿಗಳ ಹತ್ತಿರ ಹೇಳ್ತಾ ಇದ್ರು, ತಾವು ತಮ್ಮ ಶರೀರದೊಳಗೆ ಹಿಡಿಸ್ತಾ ಇಲ್ಲ ಅಂತ. ತಾವು ತಮ್ಮ ಶರೀರದೊಳಗೆ ಹಿಡಿಸ್ತಾ ಇಲ್ಲ ಅಂತ. ಕೊನೆಗೊಂದು ದಿನ ಅವರು ಶರೀರವನ್ನು ತ್ಯಜಿಸಿದಾಗ ಮದ್ರಾಸಿನಲ್ಲಿದ್ದ ಸ್ವಾಮಿ ರಾಮಕೃಷ್ಣಾನಂದರಿಗೆ ಅಶರೀರವಾಣಿಯ ಮೂಲಕ ಹೇಳ್ತಾರೆ, ಶಶಿ, ನಾನು ನನ್ನ ಶರೀರವನ್ನು ಉಗುಳಿಬಿಟ್ಟೆ. ಶಶಿ, ಐ ಸ್ಪ್ಯಾಟ್ ಔಟ್ ಮೈ ಬಾಡಿ ಅಂತ. ಮರುದಿನವೇ ರಾಮಕೃಷ್ಣಾನಂದರಿಗೆ ವರ್ತಮಾನ ತಲುಪಿತು. ಸ್ವಾಮಿ ವಿವೇಕಾನಂದರು ಮಹಾಸಮಾಧಿ ಹೊಂದಿದ್ರು ಅಂತ. ಶರ್ಟು ಬಿಗಿಯಾದಾಗ ಅದು ಹರಿದು ಹೋಗದೆ ಇದ್ರೂ ಕೂಡ ನಾವು ಅದನ್ನ ಎಸೆದು ಬಿಡೋದಿಲ್ವೇ? ಹಾಗೆ ಸ್ವಾಮಿ ವಿವೇಕಾನಂದರ ಅನಂತ ಚೈತನ್ಯಕ್ಕೆ ಅವರ ಶರೀರ ಸ್ವಲ್ಪ ಬಿಗಿಯಾಯಿತು, ಆದ್ರಿಂದ ಅದನ್ನ ಎಸೆದು ಬಿಟ್ರಂತೆ, ಆದ್ರಿಂದ ಅದನ್ನ ಉಗುಳಿ ಬಿಟ್ರಂತೆ. ಹಾಗೇನೇನೆ ಅನಂತನಾದ ಭಗವಂತ ಪಾಂಚಭೌತಿಕವಾದ ಶರೀರದೊಳಗೆ ಬಹಳ ಕಷ್ಟಪಡ್ತಾನೆ ಅಂತ ಶ್ರೀಮಾತೆಯವರು ಹೇಳ್ತಾ, ಇದನ್ನ ತಿಳಿಯುವವರು ಯಾರು ಅಂತ ಉದ್ಗರಿಸ್ತಾರೆ. ಇದನ್ನ ತಿಳಿಯುವವರು ಯಾರು ಅಂತಂದ್ರೆ, ಈ ಬಗೆಯ ಕಷ್ಟದ ಅರಿವು ಯಾರಿಗಾಗುತ್ತದೆ ಅಂತ. ಆಗ ಅಲ್ಲೇ ಇದ್ದ ಬ್ರಹ್ಮಚಾರಿಗಳು ಹೇಳ್ತಾರೆ, ಏನಮ್ಮ ಶ್ರೀರಾಮಕೃಷ್ಣರಿಗೆ ಮಾತ್ರವೇ ಏನು, ನಿಮಗೂ ಕಷ್ಟ ಅಲ್ವೇ, ಅವರು ನೀವು ಒಂದೇ ಅಲ್ವೇ ಅಂತ. ಈ ಮಾತನ್ನ ಶ್ರೀಮಾತೆಯವರು ಬೈದು ಹೇಳ್ತಾರೆ, ಛೇ ಹುಚ್ಚುಡ್ಗ, ಹೀಗಂದ್ ಬಿಡೋಣವೇ, ನೀನು ಓದ್ಲಿಲ್ವೇ, ನಾನು ಯಂತ್ರ,
ನೀನು ಯಂತ್ರಿ, ನಾನು ಮನೆ, ನೀನು ಮನೆಯ ಯಜಮಾನಿನಿ, ನೀನು ಮಾಡಿಸಿದಂತೆ ನಾನು ಮಾಡ್ತೇನೆ ಅಂತ. ಎಲ್ಲವೂ ಶ್ರೀರಾಮಕೃಷ್ಣರು, ಶ್ರೀರಾಮಕೃಷ್ಣರ ಹೊರತು ಬೇರೇನೂ ಇಲ್ಲ ಅಂತ ಹೀಗೆ ಹೇಳ್ತಾರೆ ಶ್ರೀಮಾತೆಯವರು. ಈಗ ಇಲ್ಲಿ ಈ ಸಂದರ್ಭದಲ್ಲಿ ಪ್ರತಿವಾದಿಗಳು ಮುಂದೆ ಬಂದು ಒಂದು ಮಾತು ಹೇಳಬಹುದು. ಏನು ಅಂತಂದ್ರೆ, ನೋಡಿದ್ರ ನಮ್ಮ ವಾದವೇ ಸರಿ, ಶ್ರೀಮಾತೆಯವರು ತಾವು ಅವತಾರ ವ್ಯಕ್ತಿ ಅಂತ ಎಂದೆಂದಿಗೂ ಭಾವಿಸಿದವರೇ ಅಲ್ಲ, ಅವರು ಕೇವಲ ಶ್ರೀರಾಮಕೃಷ್ಣರ ಪದಾಶ್ರಿತರು ಅಂತ ತಿಳಿದವರು. ಶ್ರೀರಾಮಕೃಷ್ಣರೇ ಅವತಾರ ಪುರುಷರು, ಆದರೆ ಶ್ರೀಮಾತೆಯವರು ಶ್ರೀರಾಮಕೃಷ್ಣರ ಧರ್ಮಪತ್ನಿ ಆದ್ದರಿಂದ ಆಧ್ಯಾತ್ಮಿಕ ವಿಚಾರದಲ್ಲಿ ಅಸಂಖ್ಯಾತ ಜನರಿಗೆ ಮಾರ್ಗದರ್ಶನ ನೀಡಿದ್ದರಿಂದ, ಆಧ್ಯಾತ್ಮಿಕ ಶಕ್ತಿಯ ಕೇಂದ್ರ ಸ್ಥಾನವಾಗಿದ್ದುದರಿಂದ ಅವರಿಗೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಒಂದು ಮೇಲ್ಮಟ್ಟದ ಸ್ಥಾನ ಇದೆ ಅಷ್ಟೆ, ಅದಕ್ಕಿಂತ ಹೆಚ್ಚೇನೂ ಅಲ್ಲ ಅಂತ ಹೀಗೆ ವಾದಿಸಬಹುದು. ಆದರೆ ಅಂತಹ ಪ್ರತಿವಾದಿ ಭಯಂಕರರು ಇನ್ನೂ ಸ್ವಲ್ಪ ಸಾವಧಾನದಿಂದ ಇರೋಣವಾಗಬೇಕು. ಯಾಕೆಂದ್ರೆ ಶ್ರೀಮಾತೆಯವರ ಜೀವನ ಚರಿತ್ರೆ ಇಲ್ಲಿಗೆ ಮುಗಿಯಲಿಲ್ಲ, ಮುಂದೆ ಇನ್ನೂ ಹಲವಾರು ಘಟನಾ ಪರಂಪರೆಗಳು ಬರಲಿಕ್ಕಿವೆ. ಆ ಘಟನೆಗಳೆಲ್ಲ ಶ್ರೀಮಾತೆಯವರ ದೇವಿತ್ವವನ್ನ, ಅವರ ಅವತಾರ ಮಹಿಮೆಯನ್ನ ಸ್ಪಷ್ಟಪಡಿಸಲಿಕ್ಕಿವೆ. ಆಗ ಈ ಪ್ರತಿವಾದಿ ಭಯಂಕರರು ಬೆರಗಾಗಲಿಕ್ಕಿದೆ. ಈಗ ಒಂದು ಸಣ್ಣ ಸಂದರ್ಭವನ್ನ ಉದಾಹರಿಸಿದ್ರೆ ಗೊತ್ತಾಗುತ್ತದೆ ಅದೆಷ್ಟು ದೊಡ್ಡ ವಿಚಾರ ಅಂತ. ಅಲ್ಲದೆ ನಿಜವಾಗಿಯೂ ಈ ಶ್ರೀಮಾತೆಯವರು ಅಂತಂದ್ರೆ ಯಾರು ಅಂತನ್ನೋದರ ಸ್ಪಷ್ಟ ಪರಿಚಯ ಮಾಡಿಕೊಡತಕ್ಕಂತ ಸಂದರ್ಭ ಇದು ಅಂತ. ಒಮ್ಮೆ ಒಬ್ಬಳು ಭಕ್ತೆ, ಅವಳ ಹೆಸರು ಶೈಲಬಾಲ ಚೌಧುರಿ. ಅವಳು ಶ್ರೀಮಾತೆಯವರ ಹತ್ತಿರ ಹೇಳ್ತಾಳೆ, ಅಮ್ಮ ನೀವು ನನಗೆ ಶ್ರೀರಾಮಕೃಷ್ಣ ಮಂತ್ರವನ್ನೇನೋ ಜಪಿಸೋದಕ್ಕೆ ಹೇಳ್ಕೊಟ್ಟಿದ್ದೀರಿ, ಆದರೆ ನಿಮ್ಮ ಜಪವನ್ನ ಹೇಗೆ ಮಾಡಲಿ ಅಂತ. ಅದಕ್ಕೆ ಶ್ರೀಮಾತೆಯವರು ಹೇಳ್ತಾರೆ, ರಾಧಾ ಅಂತ ಜಪ ಮಾಡು, ಅಥವಾ ಇನ್ಯಾವುದಾದ್ರೂ ದೇವಿಯ ಹೆಸರನ್ನ ತೆಗೆದುಕೊಂಡು ಜಪ ಮಾಡು, ಒಂದು ವೇಳೆ ಹಾಗೆ ಬೇರಾವ ಹೆಸರಿನಿಂದಲೂ ಜಪ ಮಾಡೋದಕ್ಕೆ ಸಾಧ್ಯವಾಗದೆ ಹೋದ್ರೆ ಅಮ್ಮ ಅಂತ ಜಪ ಮಾಡು ಅಂತ ಹೀಗೆ ಹೇಳಿಕೊಡ್ತಾರೆ ಶ್ರೀಮಾತೆಯವರು. ವಿಷಯ ಇಷ್ಟೆ, ಸಣ್ಣ ವಿಷಯ. ಆ ಭಕ್ತೆ ಕೇಳಿದ್ಲು ನಿಮ್ಮ ಜಪ ಹೇಗೆ ಮಾಡಲಿ ಅಂತ. ಶ್ರೀಮಾತೆಯವರು ಹೇಳಿದ್ರು ರಾಧಾ ಅಂತ ಜಪ ಮಾಡು, ಅಥವಾ ಇನ್ಯಾವುದಾದ್ರೂ ದೇವಿಯ ಹೆಸರನ್ನ ಜಪ ಮಾಡು, ಅಥವಾ ಅಮ್ಮ ಅಂತ ಜಪ ಮಾಡಿದ್ರು ಸಾಕು ಅಂತ. ವಿಷಯ ಇಷ್ಟೆ, ದೊಡ್ಡದೇನಲ್ಲ. ಆದರೆ ಈ ಮಾತಿನ ಒಳಹೊಕ್ಕು ನೋಡಿದ್ದೆ ಆದ್ರೆ, ಶ್ರೀಮಾತೆಯವರು ಅಂತಂದ್ರೆ ಯಾರು ಅಂತನ್ನೋದ್ರ ಪರಿಪೂರ್ಣ ಪರಿಚಯ ಆಗಿಬಿಡ್ತದೆ ಇಲ್ಲಿ. ಅವರು ಯಾರು ಅಂತ ತಿಳಿಸಿಕೊಡೋದಕ್ಕೆ ಇನ್ಯಾವ ಮಾತು ಬೇಕಿಲ್ಲ, ಅಂತ ಮಹಿಮಾಪೂರ್ಣವಾದ ಘೋಷಣೆ ಇದು. ಒಂದನೇದಾಗಿ ಅವರು ಹೇಳಿದ್ರಲ್ಲ ತಮ್ಮನ್ನ ರಾಧಾ ಅಂತ ಜಪ ಮಾಡಲಿ ಅಂತ. ಹೀಗೆ ಹೇಳಿದಾಗ ಅವರು ತಮ್ಮನ್ನ ರಾಧೆಯ ಜೊತೆಗೆ ತಾದಾತ್ಮ್ಯ ಮಾಡಿಕೊಂಡು ಹೇಳ್ತಾ ಇದ್ದಾರೆ. ಯಾವ ರಾಧೆ ಇವಳು? ಆ ಹುಚ್ಚಿ ರಾಧಿಯಲ್ಲ, ಶ್ರೀಕೃಷ್ಣನ ಶಕ್ತಿ ಸ್ವರೂಪಿಣಿ ರಾಧಾ. ಶ್ರೀಕೃಷ್ಣ ಪುರುಷನಾದರೆ ರಾಧಾ ಪ್ರಕೃತಿ. ಈ ರಾಧೆಯೊಂದಿಗೆ ತಾದಾತ್ಮ್ಯ ಮಾಡಿಕೊಂಡು ಶ್ರೀಮಾತೆಯವರು ಹೇಳ್ತಾ ಇದ್ದಾರೆ ರಾಧಾ ಅಂತ ಜಪ ಮಾಡು ಅಂತ. ಎರಡನೇದಾಗಿ ಇನ್ನೊಂದು ಮಾತನ್ನು ಹೇಳಿದ್ರಲ್ಲ, ಅಥವಾ ಇನ್ಯಾವುದಾದ್ರೂ ದೇವಿಯ ಹೆಸರು ನಿನಗೆ ಇಷ್ಟವಾದ್ರೆ ಅದನ್ನ ಜಪ ಮಾಡಬಹುದು ಅಂತ. ಈ ಮಾತು ಶ್ರೀಮಾತೆಯವರು ಸರ್ವದೇವಿ ಸ್ವರೂಪರು ಅಂತನ್ನೋದನ್ನ ಸ್ಪಷ್ಟಪಡಿಸ್ತಾ ಇದೆ. ಯಾವ ದೇವಿಯ ಹೆಸರು ಹಿಡಿದು ಜಪ ಮಾಡಿದರೂ ಕೂಡ ಅದರಿಂದ ಸುಪ್ರೀತರಾಗುವವರು ತಾವೇ ಅಂತನ್ನೋದನ್ನ ತಿಳಿಸಿಕೊಡ್ತಾ ಇದ್ದಾರೆ ಶ್ರೀಮಾತೆಯವರು. ಮೂರನೇದಾಗಿ ಕೊನೆಗೆ ಇನ್ಯಾವುದು ಮಾಡೋದಕ್ಕೂ ಸಾಧ್ಯವಾಗದೇ ಇದ್ರೆ ಅಮ್ಮ ಅಂತ ಜಪ ಮಾಡಿದ್ರೂ ಸಾಕು ಅಂತ ತಿಳಿಸಿಕೊಡ್ತಾ ಇದ್ದಾರೆ ಇಲ್ಲಿ.
ಇದು ಇನ್ನೂ ಅದ್ಭುತವಾದ ಘೋಷಣೆ. ಕೇವಲ ಘೋಷಣೆ ಮಾತ್ರವಲ್ಲ, ದೊಡ್ಡ ಆಶ್ವಾಸನೆ. ಶ್ರೀಮಾತೆಯವರು ಈ ಮೂಲಕ ಜನಕೋಟಿಗೆ ಅಮ್ಮ ಅಂತನ್ನೋ ಮಹಾಮಂತ್ರವನ್ನು ಉಪದೇಶ ಮಾಡಿದ್ದಾರೆ. ಕೇವಲ ಅಮ್ಮ ಅಂತ ಜಪಿಸೋದ್ರಿಂದಲೇನೇನೆ ತಾವು ಸಂತುಷ್ಟರಾಗ್ತೇವೆ ಅಂತನ್ನೋ ಆಶ್ವಾಸನೆ ಇದೆ ಇಲ್ಲಿ. ನಿಜಕ್ಕೂ ಕ್ಲಿಷ್ಟವಾದ ಸಂಸ್ಕೃತ ಶಬ್ದಗಳಿಂದ ಕೂಡಿದಂತಹ ಮಂತ್ರವನ್ನ ಸದ್ಗುರುಗಳಿಂದ ಸಂಪ್ರದಾಯದ ಪ್ರಕಾರ ಪಡೆಯೋದಕ್ಕೆ ಎಷ್ಟು ಜನರಿಂದ ಸಾಧ್ಯ? ಆದರೆ ಅವರೆಲ್ಲ ಇನ್ಮೇಲೆ ಚಿಂತಿಸಬೇಕಾಗಿಲ್ಲ. ಅವರೆಲ್ಲ ಇನ್ಮೇಲೆ ಶ್ರೀಮಾತೆಯವರನ್ನ ಅಮ್ಮ ಅಂತ ಕರೆದು ಜಪ ಮಾಡಿದ್ರೆ ಸಾಕು. ಶ್ರೀಮಾತೆಯವರು ತಿಳಿಸಿಕೊಟ್ಟ ಈ ಅಮ್ಮ ಅಂತನ್ನೋ ಮಂತ್ರಕ್ಕಿಂತ ಶ್ರೇಷ್ಠವಾದ ಮಂತ್ರ ಇನ್ನೊಂದಿರಲಿಕ್ಕಿಲ್ಲ ಅಂತ ನನಗನ್ನಿಸ್ತದೆ. ಈ ಜಗತ್ತಿನಲ್ಲಿ ಅತ್ಯಂತ ಹೃದಯಸ್ಪರ್ಶಿಯಾದ ಹಾಗೂ ಅತ್ಯಂತ ಮಧುರವಾದ ಒಂದು ಶಬ್ದವಿದ್ರೆ ಅದು ಅಮ್ಮ ಅಂತನ್ನೋ ಶಬ್ದ. ನೀವು ನಿಮಗೆ ಉಪದೇಶವಾಗಿರುವಂತ ಇಷ್ಟ ಮಂತ್ರವನ್ನೇ ಆಗಲಿ ಅಥವಾ ಇನ್ಯಾವ ಮಂತ್ರವನ್ನೇ ಆಗಲಿ ನೀವು ಎಷ್ಟೇ ಜಪಿಸಿದರೂ ನಿಮ್ಮ ಹೃದಯಕ್ಕೆ ಶಾಂತಿ ಸಮಾಧಾನ ಸಿಗದೇ ಇದ್ರೆ ಆಗ ಸುಮ್ಮನೆ ಶ್ರೀಮಾತೆಯವರನ್ನ ನೆನೆಸಿಕೊಂಡು ಕೇವಲ 10 ಸಲ ಅಮ್ಮ 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 ಅನ್ನಿ. ಆಮೇಲೆ ನೋಡಿ ನಿಮ್ಮ ಹೃದಯ ಪರಮಶಾಂತವಾಗುತ್ತದೋ ಇಲ್ವೋ ಅಂತ. ಅಂತೂ ಹೀಗೆ ಶ್ರೀಮಾತೆಯವರು ವಿಶ್ವಾಸಪಾತ್ರರಾದ ಶ್ರದ್ಧಾವಂತ ಭಕ್ತರ ಹತ್ತಿರ ತಮ್ಮ ದೇವಿತ್ವವನ್ನ ಒಪ್ಪಿಕೊಳ್ಳುವ ಸಂದರ್ಭವನ್ನ ನಾವು ಗ್ರಹಿಸಬೇಕು. ಇನ್ನೊಮ್ಮೆ ಒಬ್ಬ ಭಕ್ತ ಅವರ ಬಳಿಗೆ ಬರ್ತಾನೆ. ಅವನು ಬಂದು ನಮಸ್ಕಾರ ಮಾಡಿದಾಗ ಶ್ರೀಮಾತೆಯವರು ಅವನಿಗೆ ಹೇಳ್ತಾರೆ, ಖಂಡಿತವಾಗಿಯೂ ನೀನಿಲ್ಲಿ ನನ್ನ ಬಳಿಗೆ ಒಂದು ವಿಶೇಷ ಭಾವನೆ ಇಟ್ಕೊಂಡು ಬಂದಿದೆಯೇ? ಬಹುಶಃ ನೀನು ನನ್ನನ್ನ ಜಗನ್ಮಾತೆ ಅಂತ ಭಾವಿಸಿ ಬಂದಿದೆಯೇ ಅಂತ. ಖಂಡಿತವಾಗಿಯೂ ನೀನಿಲ್ಲಿ ನನ್ನ ಬಳಿಗೆ ಒಂದು ವಿಶೇಷ ಭಾವನೆ ಇಟ್ಕೊಂಡು ಬಂದಿದೆಯೇ? ಬಹುಶಃ ನೀನು ನನ್ನನ್ನ ಜಗನ್ಮಾತೆ ಅಂತ ಭಾವಿಸಿ ಬಂದಿದೆಯೇ ಅಂತ. ಇಲ್ಲಿ ಶ್ರೀಮಾತೆಯವರು ತಾವಾಗಿಯೇ ಹಾಗೆ ಹೇಳುವ ಸ್ವಾರಸ್ಯವನ್ನ ನಾವು ಗಮನಿಸಬೇಕು. ಶ್ರೀಮಾತೆಯವರು ಸಾಕ್ಷಾತ್ ಜಗನ್ಮಾತೆ ಅಂತ ಆ ಭಕ್ತ ಭಾವಿಸಿದ್ದನ್ನ ಅವನು ಬಾಯಿಬಿಚ್ಚಿ ಹೇಳದಿದ್ರು ಶ್ರೀಮಾತೆಯವರೇ ಅದನ್ನ ಗ್ರಹಿಸಿದ್ದು ಒಂದು ವಿಚಾರವಾದ್ರೆ, ಆ ಶ್ರದ್ಧಾವಂತ ಭಕ್ತನ ಮುಂದೆ ತಮ್ಮ ಜಗನ್ಮಾತೃತ್ವವನ್ನ ಪರೋಕ್ಷವಾಗಿ ಒಪ್ಪಿಕೊಂಡದ್ದು ಇನ್ನೊಂದು ಸ್ವಾರಸ್ಯ. ಇನ್ನೊಮ್ಮೆ ಒಬ್ಬ ತ್ಯಾಗಿ ಭಕ್ತ ಶ್ರೀಮಾತೆಯವರ ಹತ್ತಿರ ಹೇಳ್ತಾನೆ, ಅಮ್ಮ ನಾನು ನಿಮ್ಮ ಬಳಿಗೆ ಎಷ್ಟೊಂದು ಸಲ ಬಂದಿದ್ದೇನೆ, ನಿಮ್ಮನ್ನ ಎಷ್ಟೊಂದು ನೋಡಿದ್ದೇನೆ, ನಿಮ್ಮ ಮಾತನ್ನ ಎಷ್ಟೊಂದು ಕೇಳಿದ್ದೇನೆ, ಆದರೂ ನನಗೆ ನೀವು ನನ್ನ ಸ್ವಂತ ತಾಯಿ ಅಂತ ಮಾತ್ರ ಅನ್ನಿಸ್ತಾ ಇಲ್ವಲ್ಲ ಅಂತ ಹೀಗೆ ತುಂಬ ಸಂಕಟ ಪಡ್ತಾನೆ. ಅಲ್ಲಿ ಆ ಭಕ್ತ ಶ್ರೀಮಾತೆಯವರನ್ನ ಸಾಕ್ಷಾತ್ ಜಗನ್ಮಾತೆ ಅಂತನ್ನೋ ಭಾವನೆಯಿಂದಲೇ ಬಂದು ಪ್ರಣಾಮ ಮಾಡಿದ್ರೆ, ಈ ತ್ಯಾಗಿ ಭಕ್ತ ಸದಾ ಶ್ರೀಮಾತೆಯವರ ಬಳಿಯಲ್ಲೇ ಇದ್ರೂ ಕೂಡ, ಅವರ ಮಾತನ್ನ ಕೇಳಿದ್ರೂ ಕೂಡ ಅವ್ರನ್ನ ಸ್ವಂತ ತಾಯಿ ಅಂತ ತಿಳಿಯುವಲ್ಲಿ ಸ್ವಲ್ಪ ಕಷ್ಟಪಡ್ತಾ ಇದ್ದಾನೆ. ಆದ್ರಿಂದಲೇ ಕೇಳ್ತಾ ಇದ್ದಾನೆ, ಆದರೂ ನನಗೆ ನೀವು ನನ್ನ ಸ್ವಂತ ತಾಯಿ ಅಂತ ಮಾತ್ರ ಅನ್ನಿಸ್ತಾ ಇಲ್ವಲ್ಲ ಅಂತ. ಅದಕ್ಕೆ ಶ್ರೀಮಾತೆಯವರು ಭರವಸೆ ನೀಡ್ತಾ ಹೇಳ್ತಾರೆ, ಏನಪ್ಪ ನೀನು ನನಗೆ ಸಂಬಂಧಿಸಿದವನಲ್ಲದೆ ಹೋದ್ರೆ ನೀನು ಇಲ್ಲಿ ಇಷ್ಟೊಂದಾಗಿ ಬರೋದಕ್ಕೆ ಸಾಧ್ಯವೇ ಆಗ್ತಿರ್ಲಿಲ್ಲ. ನೋಡಪ್ಪ, ಪ್ರತಿಯೊಬ್ಬನು ತನ್ನ ತನ್ನ ಸಂಪ್ರದಾಯಕ್ಕೆ ಸೇರಿದವನಾಗಿರ್ತಾನೆ. ನಾನು ನಿನ್ನ ಸ್ವಂತ ತಾಯಿ ಅಂತನ್ನೋದನ್ನ ಸಕಾಲದಲ್ಲಿ ನೀನೇ ಕಂಡುಕೊಳ್ತಿ, ನೋಡ್ತಾ ಇರು ಅಂತ. ನಿಜಕ್ಕೂ ಇದೊಂದು ಬಹಳ ದೊಡ್ಡ ಮಾತು. ನಾವೆಲ್ಲರೂ ಕೂಡ ನಮ್ಮ ನಮ್ಮ ಸಂಪ್ರದಾಯಕ್ಕೆ ಸೇರಿದವರು.
ನಾವು ಶ್ರೀಮಾತೆಯವರ ಸಂಪ್ರದಾಯಕ್ಕೆ ಸೇರಿದವರು, ಆದ್ರಿಂದನೇನೆ ಶ್ರೀಮಾತೆಯವರ ಹೆಸರನ್ನು ಕೇಳಿಯೇ ನಾವು ಇಲ್ಲೆಲ್ಲ ನೆರೆದಿದ್ದೇವೆ, ಇಲ್ಲಿಗೆಲ್ಲ ಬರ್ತಾ ಇದ್ದೇವೆ, ಶ್ರೀಮಾತೆಯವರ ಆ ದಿವ್ಯ ಜೀವನವನ್ನ ಕೇಳಿ ಸಂತೋಷ ಪಡ್ತಾ ಇದ್ದೇವೆ, ಅವರ ಸಂದೇಶವನ್ನ ಹೃತ್ಪೂರ್ವಕವಾಗಿ ಸ್ವೀಕರಿಸ್ತಾ ಇದ್ದೇವೆ. ಹೀಗೆ ಸ್ವೀಕರಿಸುವಂತಾಗಬೇಕಾದ್ರೆ ನಾವು ಶ್ರೀಮಾತೆಯವರ ವಲಯಕ್ಕೆ ಸೇರಿದವರಾಗಿರಲೇಬೇಕು. ಈ ಮಾತು ಶ್ರೀಮಾತೆಯವರು ಆ ಭಕ್ತರಿಗೆ ಹೇಳಿದಂತಹ ಮಾತಿನ ಮೂಲಕ ಸ್ಪಷ್ಟವಾಗುತ್ತದೆ. ನೋಡಪ್ಪ, ಪ್ರತಿಯೊಬ್ಬನೂ ತನ್ನ ತನ್ನ ಸಂಪ್ರದಾಯಕ್ಕೆ ಸೇರಿದವನಾಗಿರ್ತಾನೆ. ನೀನು ನನಗೆ ಸಂಬಂಧಿಸಿದವನಲ್ಲದೆ ಹೋಗಿದ್ರೆ ನೀನು ಇಲ್ಲಿಗೆ ಇಷ್ಟೊಂದಾಗಿ ಬರೋದಕ್ಕೆ ಸಾಧ್ಯವೇ ಆಗ್ತಿರ್ಲಿಲ್ಲ ಅಂತ. ಮತ್ತೊಮ್ಮೆ ಶ್ರೀಮಾತೆಯವರು ಕೊನೆಯದಾಗಿ, ಜಯರಾಮ್ ಬಾಟಿಯಲ್ಲಿದ್ದಂತಹ ಕಾಲ ಅದು, ಒಂದು ದಿನ ಅವರ ಮನೆಯ ಅಡಿಗೆಯ ಹೆಂಗಸನ್ನ ನಾಯಿ ಮುಟ್ಟಿಬಿಟ್ಟಿತು. ಆಕೆ ಸಂಪ್ರದಾಯಸ್ಥ ಬ್ರಾಹ್ಮಣ ಮಹಿಳೆ, ತುಂಬ ಮಡಿವಂತೆ, ಈಗ ನಾಯಿ ಮುಟ್ಟಿಬಿಟ್ಟಿದೆ, ಮೈಲಿಗೆ ಆಯಿತು, ಸ್ನಾನ ಮಾಡಬೇಕು. ಆದರೆ ನಾಯಿ ಮುಟ್ಟಿದ್ದು ರಾತ್ರಿ 9 ಗಂಟೆ ಹೊತ್ತಿಗೆ. ಸಾಲದ್ದಕ್ಕೆ ಚಳಿಗಾಲ, ಆದರೆ ಚಳಿಯೇನೋ ಮಳೆಯೇನೋ ಅವಳೀಗ ಮಡಿಯಾಗಲೇಬೇಕಾಗಿದೆ. ಮಡಿಯಾಗಬೇಕಾದ್ರೆ ಸ್ನಾನ ಮಾಡಲೇಬೇಕಾಗಿದೆ. ಆದ್ರಿಂದ ಅವಳು ಶ್ರೀಮಾತೆಯವರ ಹತ್ರ ಹೇಳ್ತಾಳೆ, ನಾಯಿ ಮುಟ್ಟಿಬಿಡ್ತು, ಈಗಲೇ ಕೆರೆಗೆ ಹೋಗಿ ಸ್ನಾನ ಮಾಡಿಕೊಂಡು ಬರ್ತೇನೆ ಅಂತ. ಅದಕ್ಕೆ ಶ್ರೀಮಾತೆಯವರು ಹೇಳ್ತಾರೆ, ಈ ಚಳಿ ರಾತ್ರಿಯಲ್ಲಿ ಸ್ನಾನ ಮಾಡಬೇಡ, ಕೈಕಾಲು ತೊಳೆದುಕೊಂಡು ಮಡಿ ಸೇರೆ ಉಟ್ಕೋ ಸಾಕು ಅಂತ. ಆಗ ಆ ಬ್ರಾಹ್ಮಣಿ ಹೇಳ್ತಾಳೆ, ಅದೆಲ್ಲ ಸಾಕಾಗುತ್ತೆ, ಹಾಗೆ ಮಾಡಿದ್ರೆ ಮಡಿಯಾಗುತ್ತೆಯೇ ಅಂತ ಆಕ್ಷೇಪಿಸ್ತಾಳೆ. ಆಗ ಶ್ರೀಮಾತೆಯವರು ಹೇಳ್ತಾರೆ, ಹಾಗಾದ್ರೆ ಒಂದು ಸ್ವಲ್ಪ ಗಂಗಾಜಲ ಕುಡಿ ಅಂತ. ಆದರೆ ಈ ಮಹಾಮಡಿಯ ಮಹಿಳೆಗೆ ಗಂಗಾಜಲ ಕುಡಿದ್ರೂ ಮಡಿಯಾದೇನು ಅನ್ನೋ ವಿಶ್ವಾಸ ಇರಲಿಲ್ಲ. ಆದ್ರಿಂದ ಶ್ರೀಮಾತೆಯವರ ಆ ಸೂಚನೆಯಿಂದಲೂ ಅವಳಿಗೆ ಸಮಾಧಾನ ಆಗಲಿಲ್ಲ. ಆಗ ಶ್ರೀಮಾತೆಯವರು ಹೇಳ್ತಾರೆ, ಹಾಗಾದ್ರೆ ನನ್ನನ್ನು ಮುಟ್ಟು ಅಂತ. ಈ ಮಾತು ಮಿಂಚಿನ ಹಾಗೆ ಕೆಲಸ ಮಾಡಿತು. ಮಹಿಳೆ ಶ್ರೀಮಾತೆಯವರನ್ನ ಮುಟ್ತಾಳೆ, ಅವಳ ಮನಸ್ಸಿಗೆ ಸಮಾಧಾನ ಆಗುತ್ತದೆ. ತತ್ಕಾಲಕ್ಕೆ ಅವಳ ಮಡಿ ಗೀಳು ಶಾಂತವಾಗುತ್ತದೆ. ಗಂಗಾಜಲವನ್ನ ಕುಡಿದ್ರೂ ತಾನು ಮಡಿಯಾದೇನು ಅಂತನ್ನೋ ನಂಬಿಕೆ ಇಲ್ಲದ ಆ ಮಡಿ ಹೆಂಗಸು ಶ್ರೀಮಾತೆಯವರನ್ನ ಮುಟ್ಟಿದ ಮಾತ್ರಕ್ಕೆ ತಾನು ಮಡಿಯಾದೆ ಅಂತ ವಿಶ್ವಾಸ ಸಮಾಧಾನ ತಾಳಿದ್ದು ನಿಜಕ್ಕೂ ಒಂದು ಅದ್ಭುತ. ಹಾಗೇನೇನೆ ಮೈಲಿಗೆಯನ್ನ ಹೋಗಲಾಡಿಸಿಕೊಳ್ಳೋದಕ್ಕೆ ನನ್ನನ್ನು ಮುಟ್ಟು ಅಂತ ಶ್ರೀಮಾತೆಯವರು ಹೇಳಿದ್ದು ಇನ್ನೊಂದು ಅದ್ಭುತ. ಇಲ್ಲಿ ಶ್ರೀಮಾತೆಯವರಿಗೆ ತಮ್ಮ ದಿವ್ಯ ಪರಿಶುದ್ಧತೆ ಹಾಗೂ ಪವಿತ್ರತೆ ಇವುಗಳ ಬಗ್ಗೆ ಎಂಥ ಅಸಾಮಾನ್ಯ ಅಭಿಪ್ರಾಯವಿತ್ತು ಅಂತನ್ನೋದರ ಕಲ್ಪನೆ ಆಗ್ತದೆ ನಮಗೆ. ಆದ್ರಿಂದಲೇ ಅಲ್ವೇ ಅವ್ರನ್ನ ಸ್ತುತಿ ಮಾಡಲಾಗಿದೆ, ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ಪರಮಾದ್ಭುತವಾದ ಸ್ತೋತ್ರ ಇದು, ಪರಮ ಸತ್ಯವಾದ ಸ್ತೋತ್ರ ಇದು. ಈ ಸ್ತೋತ್ರ ಒಂದು ದಿವ್ಯ ಮಂತ್ರ. ಯಾರು ತಮ್ಮನ್ನು ತಾವು ಪವಿತ್ರಗೊಳಿಸಿಕೊಳ್ಳಬೇಕು, ಪರಿಶುದ್ಧಗೊಳಿಸಿಕೊಳ್ಬೇಕು ಅಂತ ಇಷ್ಟಪಡ್ತಾರೋ ಈ ಶ್ಲೋಕವನ್ನ ಜಪರೂಪದಿಂದ ಜಪಿಸಬಹುದು. ಅಂತಹ ಮಂತ್ರಪೂರ್ವಕವಾದಂತಹ ಶ್ಲೋಕ ಇದು. ಶ್ರೀಮಾತೆಯವರ ನಡವಳಿಕೆಯೂ ಪವಿತ್ರ, ಅವರ ಜೀವನವೂ ಪವಿತ್ರ. ಅಷ್ಟು ಮಾತ್ರವಲ್ಲ, ಪವಿತ್ರತೆಯೇ ಮೈದಳೆದಂತೆ ಪವಿತ್ರತಾ ಸ್ವರೂಪಿಣಿ ಅವರು. ಅಂಥ ಅವರಿಗೆ ಪುನಃ ಪುನಃ ನಮಸ್ಕಾರ, ನಮೋ ನಮಃ. ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ
ಪವಿತ್ರತಾ ಸ್ವರೂಪಿಣ್ಯ ತಸ್ಯೈ ಕುರುಮೋ ನಮೋ ನಮಃ. ನಾವು ಪ್ರತಿದಿನ ಸಂಜೆ ಪ್ರಾರ್ಥನಾ ಮಂದಿರದಲ್ಲಿ ಹಾಡುವ ಪ್ರಕೃತಿಂ ಪರಮಾಂ ಅಭಯಾಂ ವರದಾಂ ಅಂತನ್ನೋ ಈ ಸ್ತೋತ್ರವನ್ನು ರಚಿಸಿದವರು ಸ್ವಾಮಿ ಅಭೇದಾನಂದರು. ಅವರು ಈ ಸ್ತೋತ್ರವನ್ನು ಶ್ರೀಮಾತೆಯವರ ಮುಂದೆ ಓದಿ ಹೇಳಿದಾಗ ಶ್ರೀಮಾತೆಯವರು ತುಂಬ ಪ್ರಸನ್ನರಾಗಿ ಸ್ವಾಮಿಗಳನ್ನು ಹೃತ್ಪೂರ್ವಕವಾಗಿ ಹರಸ್ತಾರೆ. ಈ ಸ್ತೋತ್ರದ ಹಾಡುಗಳೆಲ್ಲವೂ ಎಷ್ಟು ಸತ್ಯ ಅಂತನ್ನೋದು ಶ್ರೀಮಾತೆಯವರ ಜೀವನ ಸಂದೇಶಗಳನ್ನು ಆಮೂಲಾಗ್ರವಾಗಿ ಅಧ್ಯಯನ ಮಾಡಿದಾಗ ಅರಿವಿಗೆ ಬರುತ್ತದೆ. ಅಂತೂ ತಮ್ಮ ಶರೀರವನ್ನು ಮುಟ್ಟಿಸಿಕೊಂಡು ಆ ಹೆಂಗಸಿನ ಮೈಲಿಗೆಯ ಭಾವನೆಯನ್ನು ಹೋಗಲಾಡಿಸಿದ್ದು ನಿಜಕ್ಕೂ ಒಂದು ಅದ್ಭುತವೇ ಸರಿ. ನಮ್ಮ ವಿಚಾರವಾಗಿ ನೋಡಿದರೆ ನಾವೇನಾದರೂ ಚೆನ್ನಾಗಿ ಸೋಪು ಹಾಕಿ ಮೈ ತಿಕ್ಕಿ ತೊಳೆದು ಸ್ನಾನ ಮಾಡಿ ಅತ್ಯಂತ ಶುಭ್ರವಾದ ಮಡಿಯುಟ್ಟುಕೊಂಡಿದ್ರೂ ಕೂಡ ನಮ್ಮನ್ನೇನಾದರೂ ಒಬ್ಬ ಮೈಲಿಗೆಯವನು ಮುಟ್ಟಿದರೆ ಅವನ ಮೈಲಿಗೆ ಹೋಗ್ತದೇನೋ? ಇಲ್ಲ, ಅವನ ಮೈಲಿಗೆ ಹೋಗೋದಿರಲಿ, ನಾವೇ ಅವನ ಸೋಂಕಿನಿಂದ ಮೈಲಿಗೆಯಾಗಿ ಬಿಡ್ತೇವೆ. ಪುನಃ ಒಮ್ಮೆ ಸ್ನಾನ ಮಾಡಬೇಕಾಗ್ತದೆ. ಆದರೆ ಶ್ರೀಮಾತೆಯವರು ನಿತ್ಯ ಶುದ್ಧರು, ನಿತ್ಯ ಪವಿತ್ರರು. ಅವರ ಸಂಸ್ಪರ್ಶ ಮಾತ್ರದಿಂದ ಕೇವಲ ಮೈಲಿಗೆ ಮಾತ್ರ ಪರಿಹಾರವಾಗೋದೇನು? ಜನ್ಮ ಜನ್ಮಾಂತರಗಳ ಕೊಳೆಯು ಕರಗಿ ಹೋಗಬಲ್ಲದು. ಇಂಥ ಶ್ರೀಮಾತೆಯವರನ್ನ ನಮ್ಮ ಹೃದಯದಲ್ಲಿ ಭದ್ರಪಡಿಸಿಟ್ಕೊಳ್ಬೇಕು. ಒಂದು ದಿನ ಶ್ರೀಮಾತೆಯವರು ಉದ್ಬೋಧನದ ಮನೆಯಲ್ಲಿ ಶ್ರೀರಾಮಕೃಷ್ಣರ ಪೂಜೆ ಮಾಡುತ್ತಾ ಇದ್ರು. ಆಗ ಹೊರಗಡೆಯಿಂದ ಹುಚ್ಚಿ ಸುರಬಾಲೆ ಒಂದೇ ಸವನೆ ಅವರನ್ನ ಬೈತಾ ಇದ್ದಾಳೆ. ಶ್ರೀಮಾತೆಯವರು ಪೂಜೆ ಮುಗಿಸಿದ ಮೇಲೆ ಹುಚ್ಚಿಯ ಕಡೆಗೆ ದಿಟ್ಟಿಸಿ ನೋಡ್ತಾ ಹೇಳ್ತಾರೆ, ಎಂತೆಂಥ ಋಷಿಮುನಿಗಳು ಕಟುತರ ತಪಸ್ಸು ಮಾಡಿಯೂ ನನ್ನನ್ನು ಪಡೆಯೋದಕ್ಕೆ ಸಾಧ್ಯವಾಗ್ತಾ ಇಲ್ಲ, ಆದರೆ ನೀವೆಲ್ಲ ನನ್ನನ್ನು ಪಡೆದೂ ಕೂಡ ಕಳೆದುಕೊಳ್ತಾ ಇದ್ದೀರಲ್ಲ ಅಂತ. ಇಲ್ಲಿ ಶ್ರೀಮಾತೆಯವರು ತಮ್ಮ ಕುರಿತಾಗಿ ಹೇಳಿದಂತಹ ಮಾತು ಪುರಾಣಗಳಲ್ಲಿನ ದೇವದೇವಿಯರ ಮಾತಿಗೆ ಸರಿಸಮವಾಗಿದೆ. ಏನೇಳ್ತಾರೆ, ಎಂತೆಂಥ ಋಷಿಮುನಿಗಳು ಕಟುತರ ತಪಸ್ಸು ಮಾಡಿಯೂ ನನ್ನನ್ನು ಪಡೆಯೋದಕ್ಕೆ ಸಾಧ್ಯವಾಗ್ತಾ ಇಲ್ಲ, ಆದರೆ ನೀವೆಲ್ಲ ನನ್ನನ್ನು ಪಡೆದು ಕೂಡ ಕಳೆದುಕೊಳ್ತಾ ಇದ್ದೀರಲ್ಲ ಅಂತ ಶ್ರೀಮಾತೆಯವರು ಹೇಳ್ತಾ ಇದ್ದಾರೆ. ಆದ್ರಿಂದಲೇನೇನೆ ನಾನಾಗ ಹೇಳಿದೆ, ಇಂಥ ಶ್ರೀಮಾತೆಯವರನ್ನ ನಮ್ಮ ಹೃದಯದಲ್ಲಿ ಭದ್ರಪಡಿಸಿಕೊಳ್ಬೇಕು ಅಂತ. ಇದೇ ಹುಚ್ಚಿ ಸುರಬಾಲೆ ಶ್ರೀಮಾತೆಯವರನ್ನ ಬೇರೊಂದು ಸಂದರ್ಭದಲ್ಲಿ ಬೈತಾಳೆ, ಈ ನಾದಿನಿ ಸಾಯಿಲಿ, ಈ ನಾದಿನಿ ಸಾಯಿಲಿ ಅಂತ. ನಾದಿನಿ ಅಂದ್ರೆ ಶ್ರೀಮಾತೆಯವರು. ಅದಕ್ಕೆ ಶ್ರೀಮಾತೆಯವರು ಹೇಳ್ತಾರೆ, ನನ್ನ ಚಿಕ್ಕ ನಾದಿನಿಗೆ ಗೊತ್ತಿಲ್ಲ, ನಾನು ಮೃತ್ಯುಂಜಯಳು ಅಂತ. ಮೃತ್ಯುಂಜಯಳು ಅಂದ್ರೆ ಯಮನನ್ನೇ ಗೆದ್ದವಳು ಅಂತ. ಈಗ ನೋಡಿದ್ರೆ ಆ ಹುಚ್ಚಿ ಸುರಬಾಲೆ ಹಾಗೆಲ್ಲ ಶ್ರೀಮಾತೆಯವರನ್ನ ಬೈದದ್ದು ಒಳ್ಳೆಯದೇ ಆಯ್ತು. ಯಾಕೆ ಅಂದ್ರೆ ಅವಳು ಹಾಗೆ ಬೈದುದ್ರಿಂದಲೇ ಅಲ್ವೇ ಶ್ರೀಮಾತೆಯವರಿಂದ ಇಂಥ ಅಪೂರ್ವವಾದ ಸತ್ಯಾಂಶಗಳು ಹೊರಬರುವ ಹಾಗಾಯ್ತು. ಇನ್ನೊಮ್ಮೆ ಜಯರಾಮ್ ಭಾಟಿಯಲ್ಲಿ ಈ ನೆಂಟರ ದುಷ್ಟತನದಿಂದ ಬೇಸರಗೊಂಡಂತಹ ಶ್ರೀಮಾತೆಯವರು ಅವರಿಗೆ ಹೇಳ್ತಾರೆ, ನೋಡಿ ನೀವೆಲ್ಲ ನನಗೆ ಇಷ್ಟೊಂದು ತೊಂದರೆ ಕೊಡಬಾರದು, ನನ್ನ ಆಂತರ್ಯದಲ್ಲಿ ಇರುವವಳೇನಾದರೂ ಒಮ್ಮೆ ಕೆರಳಿದ್ರೆ ಸಾಕು, ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ನಿಮ್ಮನ್ನ ಕಾಪಾಡಲಾರರು ಅಂತ. ನಿಜಕ್ಕೂ ಇದು ಶ್ರೀಮಾತೆಯವರ ದಿವ್ಯತೆಯನ್ನು ಪ್ರಕಟಗೊಳಿಸುವಂತಹ ಒಂದು ಮಾತು. ಶ್ರೀರಾಮಕೃಷ್ಣರೇ ಸ್ವತಃ ಹೃದಯರಾಮನಿಗೆ ಈ ಮಾತನ್ನು ಹೇಳಿದ್ದುಂಟು, ನೋಡು ಒಂದು ವೇಳೆ ನಾನೇನಾದರೂ ಮನಿದರೂ ನೀನು ಬದುಕಿಕೊಳ್ಳಬಲ್ಲೆ, ಆದರೆ ಅವಳೇನಾದರೂ ಮನಿದರೆ ನಿನಗೆ ಯಾರಿಂದಲೂ ರಕ್ಷಣೆ ಇಲ್ಲ ಅಂತ. ದೇವಿಯ ಕೋಪಕ್ಕೆ ಪಾತ್ರರಾದರೆ ಪರಿಹಾರವಿಲ್ಲ ಅಂತನೋ ಮಾತು ನಮಗೆ ದೇವಿ ಭಾಗವತದಲ್ಲಿ ಸ್ಪಷ್ಟವಾಗುತ್ತದೆ. ವೈಕುಂಠದಲ್ಲಿ ವಿಷ್ಣುವಿನ ದರ್ಶನಕ್ಕಾಗಿ ಸನಕ ಸನಂದಾದಿ ಋಷಿಗಳು ಒಳಗೆ ಹೋಗ್ತಾ ಇದ್ರೆ ದ್ವಾರಪಾಲಕರಾದ ಜಯ ವಿಜಯರು ತಮ್ಮ ಕರ್ತವ್ಯದಂತೆ
ಅವರನ್ನು ತಡೆಯುತ್ತಾರೆ. ಇದರಿಂದ ಆ ಋಷಿಗಳಿಗೆ ಕೋಪ ಉಂಟಾಗಿ ಜಯ ವಿಜಯರಿಗೆ ಅವರು ಶಾಪ ಕೊಡ್ತಾರೆ. ಶಾಪ ಕೊಟ್ಟಾದ ಮೇಲೆ ಈ ಋಷಿಗಳಿಗೆ ಪಶ್ಚಾತ್ತಾಪ ಉಂಟಾಗುತ್ತದೆ. ಏನು ಅಂತಂದ್ರೆ, ಆಹಾ, ಶಾಂತರಾಗಿರಬೇಕಾದ ನಾವು ಕೆರಳಿ ಶಾಪ ಕೊಟ್ಬಿಟ್ಟವಲ್ಲ ಅಂತ. ಶ್ರೀ ವಿಷ್ಣುವಿನಲ್ಲಿ ಈ ಋಷಿಗಳು ತಮ್ಮ ತಪ್ಪನ್ನು ತೋಡಿಕೊಂಡಾಗ ಶ್ರೀ ವಿಷ್ಣು ಹೇಳ್ತಾನೆ, ನೀವೇನು ದುಃಖ ಪಡಬೇಕಾಗಿಲ್ಲ, ಈ ಶಾಪ ನೀವಾಗಿ ಕೊಟ್ಟದ್ದಲ್ಲ, ಇದಕ್ಕೆ ಕಾರಣ ಇದೆ, ಈ ಜಯ ವಿಜಯರಿಗೆ ಈ ಬಗೆಯ ಶಿಕ್ಷೆ ಆಗಬೇಕಾಗಿದೆ, ಇದು ಲಕ್ಷ್ಮಿಯ ಇಚ್ಛೆ. ಈ ಜಯ ವಿಜಯರು ಲಕ್ಷ್ಮಿಗೆ ಕೋಪ ಬರೆಸಿದ್ದಾರೆ, ಅವಳ ಕೋಪದ ಫಲವಾಗಿ ನಿಮ್ಮ ಬಾಯಿಯಿಂದ ಈ ಜಯ ವಿಜಯರಿಗೆ ಶಾಪ ಬಂದಿದೆ, ನೀವೇನು ಇದಕ್ಕಾಗಿ ಪರಿತಪಿಸಬೇಕಾಗಿಲ್ಲ ಅಂತ. ಈಗ ಈ ಲಕ್ಷ್ಮಿಗೆ ಜಯ ವಿಜಯರ ಮೇಲೆ ಹೇಗೆ ಕೋಪ ಬಂತು ಅಂತ ಕೇಳಿದ್ರೆ, ಒಮ್ಮೆ ಲಕ್ಷ್ಮೀ ದೇವಿ ಒಳಗಿಂದ ಹೊರಗೆ ಹೋಗುವಾಗಲೇನೋ ಈ ಜಯ ವಿಜಯರು ಸುಮ್ಮನಿದ್ರಂತೆ, ಆದರೆ ಅವಳು ಹೊರಗಿಂದ ಒಳಗೆ ಬರುವಾಗ ತಡೆದ್ರಂತೆ. ಅವರು ತಡೆಯಬೇಕಾದ ಕಾರಣವೇ ಇರಲಿಲ್ಲ, ಯಾಕೆಂದ್ರೆ ಬಂದವಳು ಸಾಕ್ಷಾತ್ ಲಕ್ಷ್ಮೀದೇವಿ. ಆದರೆ ಯಾವುದೋ ಅವಿವೇಕದಿಂದಾಗಿ ಅಥವಾ ಚೇಷ್ಟೆ ಇದ್ರೂ ಇರಬಹುದು, ಲಕ್ಷ್ಮಿಯನ್ನ ತಡೆಯುತ್ತಾರೆ. ಲಕ್ಷ್ಮೀದೇವಿಗೆ ಇದರಿಂದಾಗಿ ಅಸಾಧ್ಯ ಕೋಪ ಉಂಟಾಯಿತು. ಆದರೆ ಅವಳೇನು ಆಗ ಪ್ರತಿಕ್ರಿಯೆ ತೋರಲಿಲ್ಲ, ಸುಮ್ಮನಿದ್ದುಬಿಟ್ಲು. ಕೋಪವನ್ನ ಅವಳೇನೋ ನುಂಗಿಕೊಂಡ್ಲು. ಆದರೆ ಈ ಜಯ ವಿಜಯರಿಂದ ಜಗನ್ಮಾತೆ ಲಕ್ಷ್ಮಿಗಾದಂತ ಅಪಚಾರದ ಫಲ ಮಾತ್ರ ಅವರನ್ನ ಬೆಂಬಿಡದೆ ಬಂತು. ಯಾವ ರೀತಿ ಬಂತು ಅಂತಂದ್ರೆ, ಋಷಿಗಳ ಶಾಪದ ರೂಪವಾಗಿ ಬಂದೇ ಬಿಟ್ಟಿತು. ಆದ್ರಿಂದಲೇ ಅವರು ಅಸುರರಾಗಿ ಭೂಲೋಕದಲ್ಲಿ ಜನ್ಮ ತಾಳ್ಬೇಕಾಗಿ ಬಂತು. ಹಾಗೇನೇನೆ ಇಲ್ಲಿ ಶ್ರೀಮಾತೆಯವರು ಹೇಳ್ತಾರೆ, ನನ್ನ ಆಂತರದಲ್ಲಿ ಇರುವವಳೇನಾದರೂ ಒಮ್ಮೆ ಕೆರಳಿದ್ರೆ ಸಾಕು, ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ನಿಮ್ಮನ್ನ ಕಾಪಾಡಲಾರರು ಅಂತ. ಇನ್ನೊಮ್ಮೆ ಅವರು ಕೋಯಲ್ಪಾರದಲ್ಲಿದ್ದಾಗ ರಾಧಿಯ ಕಾಟುವನ್ನ ಕಂಡು ಭಕ್ತಾದಿಗಳ ಹತ್ರ ಹೇಳ್ತಾರೆ, ನೋಡಿ ಈ ನನ್ನ ಶರೀರವನ್ನ ನೀವೆಲ್ಲ ದೇವಿಯ ಶರೀರ ಅಂತ ತಿಳಿದುಕೊಳ್ಬೇಕು, ದೇವಿಯಲ್ಲದೆ ಮನುಷ್ಯ ಮಾತ್ರರಿಂದ ಈ ಚಿತ್ರಹಿಂಸೆಗಳನ್ನೆಲ್ಲ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವೇನೋ. ನೋಡಮ್ಮ, ನಾನು ಇಲ್ಲಿ ಇರೋವರೆಗೆ ನನ್ನನ್ನ ಇವರು ಯಾರೂ ತಿಳಿಲಾರರು, ನಾನು ಇಲ್ಲಿಂದ ಹೊರಟೋದ ಮೇಲೆ ಇವರಿಗೆಲ್ಲ ತಿಳಿಯುತ್ತದೆ ಅಂತ. ಸ್ವಾರಸ್ಯ ಏನು ಅಂತಂದ್ರೆ, ಕಮಲ ಅರಳಿ ಸೌರಭ ಗಮಗಮಿಸಿದಾಗ ಅದನ್ನ ಗುರುತಿಸಿ ದೂರದೂರದ ಭ್ರಮರಗಳು ಆಕರ್ಷಿತವಾಗಿ ಆ ವಿಕಸಿತ ಕಮಲದ ಬಳಿಗೆ ಬಂದು ಮಕರಂದವನ್ನು ಹೇರಿಕೊಳ್ಳುತ್ತವೆ. ಆದರೆ ಆ ಕಮಲದ ಪಕ್ಕದಲ್ಲೇ ಓಡಾಡಿಕೊಂಡಿರುವ ಕಪ್ಪೆಗಳು ಮಾತ್ರ ಕಮಲದ ಬಳಿಗೆ ಬರುವ ನೊಣೆಗಳನ್ನು ತಿಂದೇ ಸಾಯುತ್ತವೆ. ಹಾಗೇನೇನೆ ಶ್ರೀಮಾತೆಯವರ ದಿವ್ಯತೆ ಅಂತನ್ನುವ ಸೌರಭದಿಂದ ಆಕರ್ಷಿತರಾಗಿ ದೂರ ದೂರದಿಂದ ಭಕ್ತಾದಿಗಳೆಲ್ಲ ಬಂದು ಅವರನ್ನ ಆರಾಧಿಸಿದರು, ಆರಾಧಿಸಿ ಆಶೀರ್ವಾದ ಪಡೆದರು. ಆದರೆ ಶ್ರೀಮಾತೆಯವರ ಕುಟುಂಬದ ಜನ ಹಾಗೂ ಸುತ್ತಮುತ್ತಲ ಜನ ಮಾತ್ರ ಶ್ರೀಮಾತೆಯವರನ್ನ ಕೇವಲ ತಮ್ಮ ಅಕ್ಕ ಚಿಕ್ಕಮ್ಮ ಸೋದರತ್ತೆ ಅಂತಲೇ ತಿಳಿದುಕೊಂಡಿದ್ರು. ಒಂದು ದಿನ ಶ್ರೀಮಾತೆಯವರನ್ನ ಅವರ ಸಂಬಂಧಿಕ ಒಬ್ಬ ಕೇಳ್ತಾನೆ, ನಿಮ್ಮನ್ನು ನೋಡೋದಕ್ಕೆ ದೂರ ದೂರದ ದೇಶಗಳಿಂದ ಎಷ್ಟೊಂದು ಜನ ಬರ್ತಾ ಇದ್ದಾರೆ, ಆದರೆ ನಮಗೆ ಮಾತ್ರ ನಿಮ್ಮನ್ನು ಸರಿಯಾಗಿ ತಿಳಿಯೋದಕ್ಕೆ ಸಾಧ್ಯವಾಗ್ತಾ ಇಲ್ವಲ್ಲ, ಯಾಕೆ ಅಂತ. ಅದಕ್ಕೆ ಶ್ರೀಮಾತೆಯವರು ಹೇಳ್ತಾರೆ, ನೀವೆಲ್ಲ ಹಾಗೆ ತಿಳಿಯದೇ ಇದ್ರೂ ಏನೋ ಪರವಾಗಿಲ್ಲ, ನೀವೆಲ್ಲ ನನ್ನ ಬಂಧುಗಳು, ಆದ್ರಿಂದ ನಾನು ನಿಮ್ಮವಳೆ ಅಂತ. ಇದೊಂದು ಕೇವಲ ಸಮಾಧಾನದ ಮಾತು. ಇನ್ನೊಮ್ಮೆ ಆ ಗ್ರಾಮದ ಚೌಕಿದಾರನಾದ ಅಂಬಿಕಾ ಬಾಗದಿ ಎಂಬವನು ಹೇಳ್ತಾನೆ, ಅಮ್ಮ, ಜನ ನಿಮ್ಮನ್ನ ದೇವಿ ಭಗವತಿ ಅಂತೇನೇನೋ ಕರೀತಾ ಇದ್ದಾರೆ, ಆದ್ರೆ ನಮಗೆಲ್ಲ ಹಾಗೇನು ಅನಿಸೋದಿಲ್ವಲ್ಲ ಅಂತ. ಆಗ ಶ್ರೀಮಾತೆಯವರು ಸಮಾಧಾನ ಪಡಿಸ್ತಾ ಹೇಳ್ತಾರೆ, ನೋಡಪ್ಪ, ನೀನೇನು ಹಾಗೆಲ್ಲ ತಿಳಿದುಕೊಳ್ಬೇಕಾಗಿಲ್ಲ, ನೀನು ನನ್ನ ಅಣ್ಣ ಅಂಬಿಕಾ, ನಾನು ನಿನ್ನ ತಂಗಿ ಶಾರದೆ ಅಂತ. ಇದು ಇನ್ನೊಂದು ಸಮಾಧಾನದ ಮಾತು. ಧರೆಗಿಳಿದು ಬಂದ ಜಗನ್ಮಾತೆಯನ್ನ ಸರ್ವರೂ ಗುರುತಿಸೋದಕ್ಕಾಗೋದಿಲ್ಲ, ಗುರುತಿಸಬೇಕಾಗಿಯೂ ಇಲ್ಲ. ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದ ಹಾಗೆ ಭಗವಂತ ಧರೆಗಿಳಿದು ಬರೋದು ಯಾರಿಗಾಗಿ ಅಂತಂದ್ರೆ, ಅನೇಕ ಜನ್ಮಗಳಿಂದ ಸಾಧನೆ ತಪಸ್ಸು ಮಾಡಿದಂತಹ ಭಕ್ತ ಜನರಿಗಾಗಿ, ಸಾಕಷ್ಟು ಸಾಧನೆ ತಪಸ್ಸು ಮಾಡಿ ಹೃದಯವನ್ನು ಶುದ್ಧಗೊಳಿಸಿಕೊಂಡವರಿಗೆ ಮಾತ್ರ ವೇಷಪಲ್ಲಟ ಮಾಡಿಕೊಂಡು ಬಂದಂತಹ ಅವತಾರ ಪುರುಷರನ್ನ ಗುರುತಿಸೋದಕ್ಕೆ ಸಾಧ್ಯವಾಗುತ್ತದೆ. ಹಾಗೇನೇನೆ ಅವತಾರ ಪುರುಷರು ಕೂಡ ಆ ಭಕ್ತರ ಮೇಲೆ ಕೃಪೆ ಮಾಡಿ ತಾವು ಯಾರು ಅಂತನ್ನೋದರ ಕುರುಹು ತೋರಿಕೊಡ್ತಾರೆ. ಒಮ್ಮೆ ಶ್ರೀರಾಮಕೃಷ್ಣರು
ದಕ್ಷಿಣೇಶ್ವರದ ತಮ್ಮ ಕೋಣೆಯಲ್ಲಿದ್ದಾರೆ. ಆಗ ಅಲ್ಲಿಗೆ ನಾಗಮಹಾಶಯರು ಬಂದಿದ್ದಾರೆ. ಆಗ ಶ್ರೀರಾಮಕೃಷ್ಣರು ತಮ್ಮ ಶರೀರವನ್ನು ತೋರಿಸಿ ನಾಗಮಹಾಶಯರನ್ನ ಕೇಳ್ತಾರೆ, ಇಲ್ಲಿರುವವರು ಯಾರು ಅಂತ ಹೇಳಬಲ್ರೋ ಅಂತ. ಅದಕ್ಕೆ ನಾಗಮಹಾಶಯರು ಅತ್ಯಂತ ವಿನಯದಿಂದ ಕೈಜೋಡಿಸಿಕೊಂಡು ಹೇಳ್ತಾರೆ, ತಮ್ಮ ಕೃಪೆಯಿಂದ ತಾವು ಯಾರು ಅಂತನ್ನೋದು ಈ ಪಾಮರನ ಅರಿವಿಗೆ ಬಂದಿದೆ ಅಂತ. ಇದನ್ನು ಕೇಳಿ ಶ್ರೀರಾಮಕೃಷ್ಣರು ಕೂಡ ಸಂತೋಷದಿಂದ ಅದನ್ನು ಒಪ್ಪಿಕೊಳ್ತಾರೆ. ಯಾಕೆಂದ್ರೆ ನಾಗಮಹಾಶಯರ ಭಕ್ತಿಪೂರ್ಣ ಹೃದಯಕ್ಕೆ ಶ್ರೀರಾಮಕೃಷ್ಣರ ದಿವ್ಯತೆ ಗೋಚರವಾಗೋದು ತೀರ ಸಹಜವೇ. ಹಾಗೇನೇನೆ ಶ್ರೀಮಾತೆಯವರ ವಿಷಯದಲ್ಲೂ ಕೂಡ ಒಂದು ಸಂದರ್ಭ ಇದೆ. ಒಮ್ಮೆ ರಾಮಕೃಷ್ಣ ಮಿಷನಿನ ಒಬ್ಬರು ಸಾಧುಗಳು ಬಾಂಕುರಾ ಜಿಲ್ಲೆಯ ಬರಗಾಲ ಪೀಡಿತ ಜನರ ಸೇವೆಗಾಗಿ ಅಲ್ಲಿಗೆ ಬಂದಿದ್ರು. ಬಾಂಕುರಾ ಜಿಲ್ಲೆ ಅಂತನ್ನೋದು ಶ್ರೀಮಾತೆಯವರ ಜಿಲ್ಲೆ. ಜಯರಾಂಬಾಟಿ ಈ ಬಾಂಕುರಾ ಜಿಲ್ಲೆಗೆ ಸೇರಿದ್ದು. ಆದ್ರಿಂದ ಆ ಸಾಧುಗಳು ಆಗಾಗ ಜಯರಾಂಬಾಟಿಗೆ ಬಂದು ಬರಗಾಲ ಪೀಡಿತ ಜನರ ದುರ್ಗತಿಯ ಸಮಾಚಾರವನ್ನ ಕೊಡ್ತಾ ಇದ್ರು. ಶ್ರೀಮಾತೆಯವರು ಈ ವಾರ್ತೆಯನ್ನೆಲ್ಲ ಕೇಳಿ ತಮ್ಮ ಜಯರಾಂಬಾಟಿಯ ಸುತ್ತಮುತ್ತ ಕೈಯಾಡಿಸಿ ತೋರಿಸ್ತಾ ಹೇಳ್ತಾರೆ, ನೋಡಪ್ಪ, ಜಗಜ್ಜನನಿ ಸಿಂಹವಾಹಿನಿಯ ಕೃಪೆಯಿಂದ ಈ ಜಯರಾಂಬಾಟಿಯ ಗ್ರಾಮದಲ್ಲಿ ಆ ಬಗೆಯ ದುರ್ಗತಿಗಳೇನು ಇಲ್ಲವೇ ಇಲ್ಲ ಅಂತ. ಅದಕ್ಕೆ ಆ ಸಾಧುಗಳು ಹೇಳ್ತಾರೆ, ಅಮ್ಮ, ಸಿಂಹವಾಹಿನಿಯ ವಿಚಾರ ನನಗೇನು ಗೊತ್ತಿಲ್ಲ, ಆದ್ರೆ ನಿಮ್ಮ ಸಾನ್ನಿಧ್ಯದಿಂದಾಗಿ ಇಲ್ಲಿ ಅಂತಹ ದುರ್ಗತಿಗಳು ಯಾವುವು ಇಲ್ಲ ಅಂತನ್ನೋದು ನನ್ನ ದೃಢ ನಂಬಿಕೆ ಅಂತ. ಆದ್ರೆ ಶ್ರೀಮಾತೆಯವರು ಇದಕ್ಕೆ ಪ್ರತ್ಯುತ್ತರವನ್ನೇನು ಕೊಡದೆ ಮೌನವಾಗಿದ್ದು ಬಿಟ್ರು. ಮೌನಂ ಸಮ್ಮತಿ ಲಕ್ಷಣಂ. ಶ್ರೀಮಾತೆಯವರು ಸಾಕ್ಷಾತ್ ದೇವಿಯೇ ಆಗಿದ್ರೂ ಕೂಡ ಅವರು ತೀರ ಸಾಮಾನ್ಯ ಮಾನವೀಯ ರೂಪದಿಂದ ಬಂದಿದ್ದಾರೆ. ಹೀಗಿರುವಾಗ ಅವರು ತಾವಾಗಿಯೇ ಕೃಪೆ ಮಾಡಿ ತಮ್ಮನ್ನ ತಿಳಿಯಗೊಡದೆ ಹೋದ್ರೆ ಮನುಷ್ಯ ಮಾತ್ರರು ಅವರನ್ನು ಹೇಗೆ ತಾನೇ ತಿಳಿಯೋದಕ್ಕೆ ಸಾಧ್ಯ? ಜಗನ್ಮಾತೆ ಧರೆಗಿಳಿದು ಬರತಕ್ಕಂತ ಉದ್ದೇಶವೇನು ಅಂತಂದ್ರೆ ಜನರಿಗೆ ಪ್ರೇಮ ಭಕ್ತಿಯನ್ನು ತೋರಿಕೊಡೋದಕ್ಕಾಗಿ. ಆದ್ರೆ ಜಗನ್ಮಾತೆ ತನ್ನ ತೇಜೋವಂತವಾದಂತಹ ದಿವ್ಯ ರೂಪದಿಂದಲೇ ಬಂದು ಬಿಟ್ರೆ ಅಲ್ಪ ಬುದ್ಧಿಯ ಜನ ಆ ದಿವ್ಯತೆಗೆ ಬೆರಗಾಗಿ ಕಲಿಯಬೇಕಾದ ಮುಖ್ಯಾಂಶವನ್ನು ಕಲಿಯದೆ ಹೋಗ್ತಾರೆ, ದಿಗ್ಭ್ರಮೆಗೆ ಗುರಿಯಾಗಿಬಿಡ್ತಾರೆ. ಆದ್ರಿಂದ ಜಗನ್ಮಾತೆ ತನ್ನ ದಿವ್ಯತೆಯನ್ನು ಅಡಗಿಸಿಕೊಂಡು ಸಾಮಾನ್ಯ ಮಾನವೀಯಂತೆಯೇ ಬಂದು ಬೆರೆಯಬೇಕಾಗುತ್ತದೆ. ಆದರೆ ಅವಳು ಹೀಗೆ ಮಾಡೋದ್ರಿಂದ ಸಾಮಾನ್ಯ ಮಾನವರ ಪಾಲಿಗೆ ಅವಳ ದಿವ್ಯತೆ ಅಂತನ್ನೋದು ಅವ್ಯಕ್ತವಾಗಿಯೇ ಉಳಿದುಬಿಡುತ್ತದೆ. ಎಲ್ಲೋ ಕೆಲವು ಭಾಗ್ಯವಂತರಿಗೆ ಮಾತ್ರ ಅವಳು ತನ್ನ ದಿವ್ಯತೆಯನ್ನು ಅರಿವು ಮಾಡಿಸಿಕೊಡ್ತಾಳೆ. ಸಾಮಾನ್ಯರಿಗೆಲ್ಲ ಎಷ್ಟೇ ತಿಳಿಸಿಕೊಟ್ಟರೂ ಕೂಡ ಅವರ ಹೃದಯ ಆ ಪರಿಶುದ್ಧತೆಯನ್ನ ಆ ದಿವ್ಯತೆಯನ್ನ ಗ್ರಹಿಸಲಾರದು. ಆದ್ರಿಂದ ಶ್ರೀಮಾತೆಯವರು ಸಾಮಾನ್ಯರ ಮುಂದೆ ಸಾಮಾನ್ಯರಾಗಿಯೇ ಇದ್ದು ಬಿಡ್ತಿದ್ರು. ಒಮ್ಮೆ ಅವರ ಸೋದರ ಸೊಸೆ ನಳಿನಿ ಕೇಳ್ತಾಳೆ, ಅತ್ತೆ, ಜನ ನಿಮ್ಮನ್ನ ಅಂತರ್ಯಾಮಿಯಾದ ಭಗವತಿ ಅಂತ ಕರೀತಾರೆ, ನೀವು ನಿಜಕ್ಕೂ ಅಂತರ್ಯಾಮಿಯೇ ಅಂತ. ಆದ್ರೆ ಶ್ರೀಮಾತೆಯವರು ಇದಕ್ಕೆ ಉತ್ತರವನ್ನೇನು ಕೊಡದೆ ಒಂದು ಸಣ್ಣ ನಗೆ ನಕ್ಕರು ಅಷ್ಟೇ. ಆದ್ರೆ ನಳಿನಿ ಇನ್ನಷ್ಟು ಹಠ ಹಿಡಿದು ಕೇಳಿದಾಗ ಶ್ರೀಮಾತೆಯವರು ಹೇಳ್ತಾರೆ, ಜನ ಹಾಗೆಲ್ಲ ಹೇಳಿದ್ರೆ ಅದು ಅವರ ಭಕ್ತಿಯಿಂದ ಹಾಗೆ ಹೇಳ್ತಾ ಇದ್ದಾರೆ ಅಷ್ಟೇ. ಏನಮ್ಮ, ನಾನೇನೂ ಅಲ್ಲ, ಎಲ್ಲವೂ ಶ್ರೀರಾಮಕೃಷ್ಣರೇ. ನನಗೆ ದೇಹಾತ್ಮ ಬುದ್ಧಿ ಬಾರದ ಹಾಗೆ ನೀವೆಲ್ಲ ಶ್ರೀರಾಮಕೃಷ್ಣರನ್ನ ನನಗಾಗಿ ಪ್ರಾರ್ಥಿಸಿಕೊಳ್ಳಿ ಅಂತ. ಶ್ರೀಮಾತೆಯವರ ಈ ವಿನಯವನ್ನ ಹಾಗೂ ಅವರು ತಮ್ಮ ದಿವ್ಯ ಸ್ವರೂಪವನ್ನು ಮುಚ್ಚಿಟ್ಟುಕೊಳ್ಳುವಂತಹ ಪ್ರಯತ್ನವನ್ನು ಕಂಡು ಅಲ್ಲೇ ಪಕ್ಕದಲ್ಲಿದ್ದ ಒಬ್ಬಳು ಭಕ್ತೆ ನಗ್ತಾಳೆ. ನಗ್ತಾ ಹೇಳ್ತಾಳೆ, ಶ್ರೀಮಾತೆಯವರು ಸಾಕ್ಷಾತ್ ಜಗದಂಬೆ ಅಂತ ಎಷ್ಟೋ ಜನ ಹೇಳ್ತಾ ಇದ್ದಾರೆ. ಆದ್ರೆ ಯಾರಿಗೆ ಎಷ್ಟು ನಂಬಿಕೆ ಇದೆಯೋ ದೇವರೇ ಬಲ್ಲ. ನಂಬಿಕೆ ಇಲ್ಲದಂತಹ ಜನ ಹಾಗೆ ಹೇಳಿದ್ರೂ ಕೂಡ ಅದೆಲ್ಲ ಕೇವಲ ಕಲಿತು ಹೇಳಿದ ಮಾತಿನಂತೆ ಕಂಡು ಬರುತ್ತದೆ. ಶ್ರೀಮಾತೆಯವರೇ ಕೃಪೆ ಮಾಡಿ ತಮ್ಮ ಸ್ವರೂಪವನ್ನು ತೋರಿಕೊಡದೇ ಇದ್ರೆ ಅವರನ್ನ ತಿಳಿಯೋದು ಯಾರಿಂದಲೂ ಸಾಧ್ಯವಿಲ್ಲ ಅಂತ ಹೇಳ್ತಾಳೆ ಆ ಭಕ್ತೆ ಅಂತ ಇಲ್ಲಿಯವರೆಗೆ ಹೇಳಿ ಮುಂದಿನದನ್ನ ಶ್ರೀಮಾತೆಯವರ ಕೃಪೆಯಿಂದ ಮುಂದಿನ ಶನಿವಾರ ಹೇಳ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿಹಿ ತಸ್ಮಿನ್ ಸ್ತುಷ್ಟೇ ಜಗತ್ ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿಹಿ ಓಂ ತತ್ಸತ್.